ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ, ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಕೆಮಿಸ್ಟ್ರಿ ಟೀಚಿಂಗಲ್ಲಿ 20 to 30 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಂಗಾಗಿ ಕೆಮಿಸ್ಟ್ರಿ ಯಾವ ಪಾರ್ಟ್ ಕಷ್ಟ ಆಗುತ್ತೆ, ಯಾಕೆ ಕಷ್ಟ ಆಗುತ್ತೆ ಅಂತ ಒಂದು ಅನಲೈಸ್ ಮಾಡಿದಾಗ ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಈಗ ನಾವು ಬಿ ಎಸ್ ಸಿಗೆಲ್ಲ ಬಂತಂದರೆ ಪಿ ಸಿ ಎಂ ಕಾಂಬಿನೇಷನ್ ಇರ್ಬೋದು, ಸಿ ಬಿ ಎಸ್ ಎಫ್ ಇರ್ಬೋದು, ಸಿಸರ್ ಬಿಟಿ ಇರ್ಬೋದು, ಸಿ ಬಿ ಬಿಟಿ ಇರ್ಬೋದು, ಅಥವಾ ಮೈಕ್ರೋಬಯಾಲಜಿ ಇರ್ಬೋದು, ಅಥವಾ ಎಲ್ ಬಯೋಕೆಮಿಸ್ಟ್ರಿ ಕಾಂಬಿನೇಷನ್ ಇರ್ಬೋದು, ಎಲ್ಲದರಲ್ಲೂ ಜೆನೆಟಿಕ್ಸ್ ಇರ್ಬೋದು, ಎಲ್ಲದರಲ್ಲೂ ಕೆಮಿಸ್ಟ್ರಿ ಒಂದು ಸಬ್ಜೆಕ್ಟು ಕಾಮನ್ ಆಗಿರುತ್ತೆ. ಬಟ್ ಬಯಾಲಜಿಕಲ್ ಸೈನ್ಸಸ್ ಓದೋರು ಯೂಶ್ವಲಿ ಕೆಮಿಸ್ಟ್ರಿ ನಮಗೆ ಕಷ್ಟ ಅರ್ಥ ಆಗಲ್ಲ, ಸ್ಕೋರಿಂಗ್ ಇಲ್ಲ ಅಂತ ಹೇಳ್ತಾರೆ. ಏಕೆಂದ್ರೆ ಪಿ ಸಿ ಎಂ ಅವರು ಏನು ಹೇಳ್ತಾರೆ ಅಂತಂದರೆ, ತುಂಬ ಕಂಪೇರ್ಡ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸು ಕೆಮಿಸ್ಟ್ರಿ ಕಷ್ಟ ಆಗುತ್ತೆ ಅಂತ ಎಕ್ಸ್ಪ್ರೆಸ್ ಮಾಡಿದಾಗ ಯಾಕೆ ಕಷ್ಟ ಆಗ್ಬೋದು, ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅಂದ್ಕೊಂಡಾಗ, ಸೊ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಬೇಸಿಕ್ಸ್ ನಮಗೆ ಸ್ಟ್ರಾಂಗ್ ಇಲ್ಲದೆ ಇದ್ದಾಗ ಇದೆಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಬೇಸಿಕ್ ಅಂದ್ರೆ ನೀವು ಕೆಮಿಸ್ಟ್ರಿನ ಏನು ಮಾಡ್ಕೊಳ್ತೀರಾ, ಹೈಸ್ಕೂಲಲ್ಲೂ ಓದಿರ್ತೀರಾ, ಪಿ ಯು ಸಿನಲ್ಲೂ ಓದಿರ್ತೀರಾ. ಸೊ ಅದನ್ನು ಹೇಗೆ ನಾನು ಡಿಗ್ರಿಗೆ ಕಾರಿಲೇಟ್ ಮಾಡ್ಕೋಬೇಕು, ಅವೆರಡರ ಮಧ್ಯೆ ಇರುವಂಥ ಲಿಂಕ್ ಏನಿದೆಯಲ್ಲ, ಗ್ಯಾಪ್ ಏನಿದೆಯಲ್ಲ, ಆ ಗ್ಯಾಪ್ನ ಏನು ಮಾಡಬೇಕಾಗುತ್ತೆ, ನಾವು ಫುಲ್ಫಿಲ್ ಮಾಡ್ಕೋಬೇಕಾಗತ್ತೆ. ಅದನ್ನು ಹೇಗೆ ಮಾಡ್ಕೊಳ್ಳೋಕೆ ಸಾಧ್ಯ ಅಂತಂದರೆ, ಯೂಶ್ವಲಿ ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತೀವಿ. ಬ್ರಿಡ್ಜ್ ಕೋರ್ಸ್ ಯಾಕೆ ಮಾಡ್ತೀವಿ ಅಂದರೆ, ಹಳೆ ನಾಲೆಡ್ಜು ಮತ್ತು ಈ ಹಳೆ ನಾಲೆಡ್ಜ್ ಏನೋ ಒಂದಷ್ಟು ಇರುತ್ತೆ ನಿಮಗೆ, ಆಮೇಲೆ ಈ ಹೊಸ ನಾಲೆಡ್ಜು ಏನೋ ನಾವು ಕಲಿಸ್ಕೊಡ್ತಾ ಇರ್ತೀವಿ, ಅವೆರಡಕ್ಕೂ ಮ್ಯಾಚ್ ಆಗುವಂಗೆ ನಿಮಗೆ ನಾಲೆಡ್ಜ್ ಇರಬೇಕು. ಅವೆರಡರ ಮಧ್ಯೆ ಏನಾಗಿರುತ್ತೆ, ಗ್ಯಾಪ್ ಇರುತ್ತೆ, ಹಳೆದಕ್ಕೂ ಮತ್ತು ಹೊಸದಕ್ಕೂ. ಅದನ್ನು ಹೇಗೆ ಕಾರ್ಬರೇಟ್ ಮಾಡ್ಕೊಳ್ಳೋದು, ಜೊತೆಗೆ ಹೊಸ ಸಿಲೆಬಸ್ಗೆ ಕರಿಕ್ಯುಲಮ್ಗೆ ನೀವು ಹೇಗೆ ಅಡ್ಜಸ್ಟ್ ಆಗ್ತೀರಾ ಅಂತ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಕ್ಲಾಸಲ್ಲಿ ಸೆಮಿಸ್ಟ್ರಿ ಸಿಸ್ಟಮ್ ಇರೋದಕ್ಕೋಸ್ಕರ ಟೀಚರ್ಗೆ ದೇ ಮೇ ನಾಟ್ ಹ್ಯಾವ್ ಎ ಟೈಮ್ ಟು ಸ್ಪೆಂಡ್ ಮಚ್ ಟೈಮ್ ಆನ್ ಬೇಸಿಕ್ಸ್. ಸೊ ಅವ್ರೇನು ಹೇಳ್ತಾರೆ, ನಿಮಗೆಲ್ಲ ಇದು ಓದಿರ್ತೀರಾ, ನಿಮ್ಗೆ ಗೊತ್ತಿದೆ ಅಂದ್ಕೊಂಡು ಏನು ಮಾಡ್ತಿರ್ತಾರೆ, ಅವರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸೊ ಹಂಗಾಗ ಏನಾಗುತ್ತೆ, ಹುಡುಗರಿಗೆ ಯಾವುದೋ ಒಂದು ಟರ್ಮ್ ಅರ್ಥ ಆಗಲಿ, ಯಾವುದೋ ಒಂದು ಪದ ಗೊತ್ತಾಗಲಿಲ್ಲ, ಅದು ಕನೆಕ್ಟಿವಿಟಿ ಇಲ್ಲ ಅಂದಾಗ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಬ್ರಿಡ್ಜ್ ಕೋರ್ಸ್ ನಾನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ವೆರಿ ಬೇಸಿಕ್ಸ್ ಆಫ್ ಕೆಮಿಸ್ಟ್ರಿ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಬಿ ಎಸ್ ಸಿ ಸಿಲೆಬಸ್ ಏನಿದೆಯಲ್ಲ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಯೂಶ್ವಲಿ ನಾವೇನು ಮಾಡ್ತೀವಿ, ಪಿ ಯು ಸಿ ಆದ ತಕ್ಷಣ ಪಿ ಯು ಸಿನಲ್ಲಿ ಆ್ಯನ್ಯುವಲ್ ಸ್ಕೀಮ್ ಇರುತ್ತೆ, ಆಮೇಲೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬೇರೆ ಇರುತ್ತೆ. ಸಿ ಇ ಟಿಗೆ ಕಾನ್ಸಂಟ್ರೇಟ್ ಮಾಡಿ ಓದ್ತಾ ಇರ್ತಾರೆ, ಅಥವಾ ಸಬ್ಜೆಕ್ಟ್ನ ಬೇರೆ ಇನ್ನೊಂಥರ ಓದ್ತಿರ್ತಾರೆ. ಆದರೆ ಡಿಗ್ರಿಗೆ ಬಂದಾಗ ಅದನ್ನು ನೋಡೋ ರೀತಿ ಅಥವಾ ಅದು ಕರಿಕ್ಯುಲಮ್ ಇರ್ಬೋದು, ಅದನ್ನು ರೆಪ್ರೆಸೆಂಟ್ ಕ್ವಶನ್ ಪೇಪರ್ ಮೇಲೆ ಕ್ವಶನ್ ಪೇಪರ್ ಕೇಳೋದ್ರಲ್ಲಾಗಿರ್ಬೋದು, ಅಥವಾ ನೀವು ಆನ್ಸರ್ ಬರೆಯೋದ್ರಲ್ಲಾಗಿರ್ಬೋದು, ತುಂಬ ವ್ಯತ್ಯಾಸ ಇರುತ್ತೆ. ಅದೆಲ್ಲ ಹೇಗೆ ನೀವು ಮೇಕಪ್ ಮಾಡ್ಬೋದು ಅಂತಂದರೆ, ನಿಮಗೆ ಬೇಸಿಕ್ಸ್ ಏನಿರುತ್ತಲ್ಲ ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸೊ ಹಂಗಾಗಿ ವಿತ್ ದಟ್ ಇಂಟೆನ್ಷನ್ ನಾನು ಏನು ಮಾಡ್ತಾ ಇದ್ದೀನಿ, ಈಗ ಬ್ರಿಡ್ಜ್ ಕೋರ್ಸ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇದು ನಂದು 3ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ನಾನು ನಿಯರ್ಲಿ ನಿಮಗೆ ವೆರಿ ಎಲಿಮೆಂಟ್ರಿ ಥಿಂಗ್ಸ್ ನಿಮ್ಗೆ ಗೊತ್ತಿರಬೇಕಿದ್ರೆ, ಎಮ್ ಎಸ್ ಸಿಗೂ ನೀವು ಹೋಗ್ತೀರಾ ಅಂತಂದರೆ ಕೆಮಿಸ್ಟ್ರಿ ಎಮ್ ಎಸ್ ಸಿ ಮಾಡ್ತೀರಾ ಅಂದರೆ ಇದೆಲ್ಲ ಗೊತ್ತಿರಬೇಕು, ಅಥವಾ ಈ 3 ವರ್ಷದಲ್ಲಿ ನಿಮಗೆ ಬಿ ಎಸ್ ಸಿ 3 ವರ್ಷದಲ್ಲಿ ಏನು ಬರುತ್ತಲ್ಲ ಅದನ್ನೆಲ್ಲ ಕವರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಯರ್ಲಿ ಒಂದು 25 to 30 ವಿಡಿಯೋಸ್ ಆಗ್ಬೋದು ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಆ ಥರದಲ್ಲಿ ಇವತ್ತು ನಾನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಏನಾಗುತ್ತೆ ಅಂತಂದರೆ, ಡಿ ಬ್ಲಾಕ್ ಎಲಿಮೆಂಟ್ಸ್ ಇರ್ಬೋದು, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇರ್ಬೋದು, ಪಿರಿಯಾಡಿಕ್ ಟೇಬಲ್ನ ಸ್ಟಡಿ ಮಾಡ್ಬೋದು, ಅದನ್ನ ಅದಕ್ಕೆಲ್ಲನೂ ನಿಮಗೆ ಬೇಸಿಕ್ ಆಗಿರುವಂಥದ್ದು ಅಡಿಪಾಯ ಆಗಿರುವಂಥದ್ದು ಯಾವುದು ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಹಂಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಹೇಳಿ. ಸೊ ನಿಮಗೆ ಗೊತ್ತು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಕು ಅಂದರೆ ಅದು ಯಾವುದ್ರ ಮೇಲೆ ಅಂದರೆ, ದ ಎಲೆಕ್ಟ್ರಾನ್ಸ್ ಹೌ ಇಟ್ ಹ್ಯಾಸ್ ಬಿನ್ ಅರೇಂಜ್ಡ್ ಇನ್ ಆನ್ ಆಟಮ್ ಅಂತ, ಅದನ್ನು ಅರೇಂಜ್ ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಹಾಗಾದರೆ ಆಟಮ್ ಅಂದರೆ ಏನು? ಏಕೆನ್ ಸ್ಟ್ರಕ್ಚರ್ ಆಫ್ ಆಟಮ್ನ ತೊಗೊಂಡ್ರೆ ಎಷ್ಟೊಂದು ಮಾಡಲ್ಸ್ಗಳು ಬಂದಿವೆ, ಬಟ್ ನಾವು ಈಗ ಕನ್ಸಲ್ಟ್ ಮಾಡ್ತಾ ಇರೋಂಥದ್ದು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಅಂತ ಹೇಳ್ತೀವಿ. ಅದ್ರ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂದರೆ, 3 ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ಇರುತ್ತೆ, ಪ್ರೋಟಾನ್ಸು, ನ್ಯೂಟ್ರಾನ್ಸು, ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ ನಾವು ಅದಕ್ಕೆ. ಪ್ರೋಟಾನ್ ಏನಿದೆ ಅಂದರೆ ಅದಕ್ಕೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ನ್ಯೂಟ್ರಾನ್ಗೆ ಏನಿರುತ್ತೆ ಯಾವುದೇ ಚಾರ್ಜ್ ಇರಲ್ಲ, ಅದು ನ್ಯೂಟ್ರಲ್ ಆಗಿರುತ್ತೆ. ಎಲೆಕ್ಟ್ರಾನ್ಸ್ ವಿಲ್ ಕ್ಯಾರಿ ಎ ನೆಗೆಟಿವ್ ಚಾರ್ಜ್. ಸೊ ನಿಮ್ಗೆ ಆಟಮಲ್ಲಿ ಇರೋವಂಥದ್ದು ಸಬ್ ಆಟಾಮಿಕ್ ಪಾರ್ಟಿಕಲ್ಸ್ ಯಾವುದಿರುತ್ತೆ ಅಂದರೆ 3 ಇರುತ್ತೆ, ಪ್ರೋಟಾನು ಪಾಸಿಟಿವ್ ಚಾರ್ಜ್ ಇರುತ್ತೆ, ಎಲೆಕ್ಟ್ರಾನ್ಸು ನೆಗೆಟಿವ್ ಚಾರ್ಜ್ ಇರುತ್ತೆ, ನ್ಯೂಟ್ರಾನು ನೆಗೆಟಿವ್ ಆಗಿರುತ್ತೆ. ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ಸು ಟುಗೆದರ್ ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ಎಸ್ ಎ ನ್ಯೂಕ್ಲಿಯಸ್. ಅದು ಎಲ್ಲಿರುತ್ತೆ ಅಂದರೆ ಡೆನ್ಸ್ಲಿ ಪ್ಯಾಕ್ಡ್ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸಲ್ಲಿ ಅದಿರುತ್ತೆ. ಸೊ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ಸು ಅಟ್ ದಿ ಸೆಂಟರ್ ಇರುತ್ತೆ, ಅಥವಾ ಪ್ರಾಬಬಿಲ್ ಅಲ್ಲಿರುತ್ತೆ. ಆಮೇಲೆ ಎಲೆಕ್ಟ್ರಾನ್ಸ್ ದ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಿ ಎಲೆಕ್ಟ್ರಾನ್ 90% ಯಾವುದೋ ಒಂದು ಪಾತಲ್ಲಿ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಆರ್ಬಿಟ್ ಅಂತ ಕರಿತೀವಿ. ಸೊ ಅದರಲ್ಲಿ ನಿಮಗೆ ಎಲೆಕ್ಟ್ರಾನ್ಸು ಮೂವ್ ಆಗ್ತಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಒಂದು ನ್ಯೂಕ್ಲಿಯಸ್ದು ಎಂಟೈರ್ ನ್ಯೂಕ್ಲಿಯಸ್ದು ಮಾಸು ಎಲ್ಲಿರುತ್ತೆ ಅಂದರೆ, ನ್ಯೂಕ್ಲಿಯಸ್ ಕಂಟೆಂಟ್ಸ್ ಎಸೆನ್ಷಿಯಲಿ ಆಲ್ ದಿ ಮಾಸ್ ಆಫ್ ದಿ ಆಟಮ್. ಸೊ ನ್ಯೂಕ್ಲಿಯಸ್ಲಿ ಎಲ್ಲ ಆಟಮ್ದು ಮಾಸ್ ಇರುತ್ತೆ ಅಂತ ನಾವು ಕನ್ಸಲ್ಟ್ ಮಾಡ್ಕೊಳ್ತೀವಿ. ಅದೇ ರೀತಿ ಎಲೆಕ್ಟ್ರಾನ್ಸ್ನ ಕನ್ಸಲ್ಟ್ ಮಾಡಿಕೊಟ್ರೆ, ಎಲೆಕ್ಟ್ರಾನ್ಸ್ ಕ್ಯಾರಿ ನೆಗೆಟಿವ್ ಚಾರ್ಜ್ ಆ್ಯಂಡ್ ಆರ್ ಫೌಂಡ್ ಇನ್ ಎಲೆಕ್ಟ್ರಾನ್ ಶೆಲ್ ಸರೌಂಡಿಂಗ್ ದಿ ನ್ಯೂಕ್ಲಿಯಸ್. ದ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಇಸ್ ಕನ್ಸಿಡರ್ಡ್ ಟು ಬಿ ನೆಗ್ಲಿಜಬಲ್.
ಸೊ ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಆಟಮ್ನ ತೊಗೊಳ್ತಾ ಇದ್ದೀವಿ. ಆಟಮಂದೇ ಚಿಕ್ಕದು, ನೀವು ಇಮ್ಯಾಜಿನ್ ಮಾಡ್ಕೊಳೋಕೆ ಆಗಿರೋಷ್ಟು ಸಣ್ಣದು. ಅದರೊಳಗಡೆ ಮತ್ತೆ ಮೂರು ಭಾಗ ಇದೆ, ಪ್ರೋಟಾನ್ಸು, ನ್ಯೂಟ್ರಾನ್ಸು, ಎಲೆಕ್ಟ್ರಾನ್ಸು. ಅದರಲ್ಲಿ ತುಂಬ ನೆಗ್ಲಿಜಿಬಲ್ ಮಾಸ್ ಇರುವಂಥ ಸಬ್ಸ್ಟೆನ್ಸ್ ಯಾವುದು ಅಂತಂದರೆ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಆ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ ಅಂದರೆ ದೇ ಗೋಯಿಂಗ್ ಟು ಮೂವ್ ಅರೌಂಡ್ ದಿ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಸುತ್ತ ಏನಾಗ್ತಾ ಇರುತ್ತೆ, ಅವು ಮೂವ್ ಆಗ್ತಾ ಇರುತ್ತೆ, ಒಂದೇ ಕಡೆಗೆ ಇರೋದಿಲ್ಲ. ಯಾವುದು 90% ಪಾತ್ರದಲ್ಲಿ ಮೂವ್ ಆಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಆರ್ಬಿಟಲ್ ಅಂತ ಕರಿತೀವಿ. ಸೊ ಇದು ನಮಗೆ ಆಟಮ್ದು ಒಂದು ವೇಗ ಆಗಿರುವಂಥ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಸೈಜ್ ಆಫ್ ಎ ಎಲೆಕ್ಟ್ರಾನು ತುಂಬ ಕಡಿಮೆ ಅಂತ. ಅದನ್ನು ಹೇಗೆ ಅನಲೈಸ್ ಮಾಡ್ಕೊಳ್ಳೋದು, ಚಿಕ್ಕದು ಯಾಕೆ ನೆಗ್ಲೆಕ್ಟ್ ಯಾಕೆ ಮಾಡ್ತೀವಿ ಅಂತಂದರೆ, ನಾವೀಗ ಎಲೆಕ್ಟ್ರಾನ್ ತೊಗೋಬೇಕು ಅಂತಂದರೆ, ಈಗ ಆಟಮ್, ಈಗ ಇಡೀ ಅರ್ತ್ನ ನಾವು ಒಂದು ಆಟಮ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಮ್ಯಾಗ್ನಿಫೈ ಮಾಡಿಕೊಂಡ್ರೆ, ಆಟಮ್ ಕಣ್ಣು ನೆಗ್ಲೆಕ್ಟ್ ಆಗಿ ಕಾಣೋದೇ ಇಲ್ಲ. ಸ್ಟ್ರಾಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇದ್ದರೆ ಮಾತ್ರ ಅದು ಕಾಣೋಕ್ಕೆ ಸಾಧ್ಯ. ಸೊ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನಮ್ಮದು ಆಟಮ್ ಹೇಗಿರುತ್ತೆ ಅಂದರೆ, ಇಡೀ ಪ್ರಪಂಚನೇ ಆಟಮ್ ಅಂತಂದರೆ, ಅದರಲ್ಲಿ ಒಂದು ಬೇಸ್ ಬಾಲ್ ತೊಗೊಂಡ್ರೆ ಅದನ್ನು ನಾನು ಎಲೆಕ್ಟ್ರಾನ್ ಅಂತ ತೊಗೊಂಡ್ರೆ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಎಲೆಕ್ಟ್ರಾನ್ಸ್ನ ಅದನ್ನು ಬಿಟ್ಬಿಡ್ತಾ ಇದ್ದೀವಿ. ಅಥವಾ ನಾವು ಇನ್ನೊಂದು ಹೇಳಬೇಕು ಅಂದರೆ, ಈಗ ಹೈಡ್ರೋಜನ್ ಆಟಮ್ನ ತೊಗೊಳ್ಳೋಣ. ಆಟಮಲ್ಲಿ ಎಷ್ಟಿರುತ್ತೆ, ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಸೊ ಒಂದು ಎಲೆಕ್ಟ್ರಾನ್ ಇರುವಂಥ ಹೈಡ್ರೋಜನ್ ಆಟಮ್ನ ನೀವು ಮ್ಯಾಗ್ನಿಫೈ ಮಾಡಿ ಅದು ಒಂದು ಚರ್ಚ್ ಸೈಜಸ್ಟ್ ಇದೆ ಅಂತ ಅಂದ್ಕೊಂಡೆ. ಅದರಲ್ಲಿರುವಂಥ ಎಲೆಕ್ಟ್ರಾನ್ ಎಷ್ಟಿರುತ್ತೆ ಅಂದರೆ ಸ್ಪೆಕ್ ಆಫ್ ದಿ ಡಸ್ಟ್, ಒಂದು ಸಣ್ಣ ಕಣವಾಗಿ ಇರುತ್ತೆ. ಸೊ ಅಷ್ಟು ಚಿಕ್ಕದಾಗಿರುತ್ತೆ ಎಲೆಕ್ಟ್ರಾನ್ಸು. ಅದನ್ನು ನಾನು ಈ ಎಕ್ಸಾಂಪಲ್ನ ಕೆಂಫರ್ಟ್ ಅದನ್ನು ಅವನು ಹೇಳಿದ್ದಾನೆ. ಸೊ ಅದೇ ಎಕ್ಸಾಂಪಲ್ ತೊಗೊಂಡೆ, ಅಷ್ಟು ಕಡಿಮೆ ಇರುತ್ತೆ ಅಂತ. ಹಾಗಾದರೆ ಈಗ ಅದರದ್ದು ಮಾಸ್ ನಾವು ಕಂಡುಹಿಡ್ಕೋಬೇಕು. ಅಟಾಮಿಕ್ ಮಾಸ್ ಇರ್ಬೋದು ಅಥವಾ ಮಾಸ್ ನಂಬರ್ ಇರ್ಬೋದು, ಅಟಾಮಿಕ್ ನಂಬರ್ ಇರ್ಬೋದು, ಇಲ್ಲಾದ್ರೆ ಮಾಸ್ ನಂಬರ್. ಆ ಎಲ್ಲ ಆಟಮ್ಗೂ ಅಟಾಮಿಕ್ ನಂಬರ್ ಇರುತ್ತೆ, ಝಡ್ಡಿಂದ ನೊಟೇಷನ್ ಮಾಡ್ತೀವಿ ಅದನ್ನು. ಅದೇ ಥರ ಮಾಸ್ ನಂಬರ್ ಇರುತ್ತೆ, ಅದನ್ನು ಎ ಅಂತ ಹೇಳ್ತೀವಿ. ಹಾಗಾದರೆ ಅಟಾಮಿಕ್ ನಂಬರ್ ಅಂದ್ರೇನು, ಮಾಸ್ ನಂಬರ್ ಅಂದ್ರೇನು, ನಂಬರ್ ಆಫ್ ಪ್ರೋಟಾನ್ಸು ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ಸಿನ ನ್ಯೂಟ್ರಲ್ ಮಾಲಿಕ್ಯೂಲ್ ಏನಿರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಸೊ ಅಟಾಮಿಕ್ ನಂಬರ್ ಪ್ಲೇ ಇಂಪಾರ್ಟೆಂಟ್ ರೋಲ್ ವೆನ್ ಯು ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗೆ ಬರಿತೀವಿ ಅಂದರೆ, ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್, ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಎಕ್ಸಾಕ್ಟ್ಲಿ ಅಷ್ಟೇ ಪ್ರೋಟಾನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ತೊಗೋಬೋದು, ಇಲ್ಲಾಂದರೆ ನಂಬರ್ ಆಫ್ ಪ್ರೋಟಾನ್ಸ್ ತೊಗೋಬೋದು, ಇನ್ನೇ ನ್ಯೂಟ್ರಲ್ ಮಾಲಿಕ್ಯೂಲ್. ಯಾಕೆ ನೀವು ಆಟಮ್ನ ತೊಗೊಂಡ್ರೆ ಅದು ಪಾಸಿಟಿವ್ಲಿ ಚಾರ್ಜ್ಡ್ ಆಟಮ್ ಇರ್ಬೋದು, ನೆಗೆಟಿವ್ಲಿ ಚಾರ್ಜ್ಡ್ ಇರ್ಬೋದು, ಅವಾಗ ಅದಕ್ಕೆ ಅಯಾನ್ಸ್ ಅಂತ ಕರೀತಾರೆ. ಅದೇ ನಾವು ಯಾವುದ್ರಲ್ಲಿ ಕನ್ಸಿಡರ್ ಮಾಡ್ಕೋಬೇಕು ಅಂದರೆ, ನ್ಯೂಟ್ರಲ್ ಮಾಲಿಕ್ಯೂಲ್ನಲ್ಲಿ ಕನ್ಸಿಡರ್ ಮಾಡ್ಕೋಬೇಕು. ಮಾಸ್ ನಂಬರ್ ಅಂತಂದರೆ ಏನು ಅಂದರೆ, ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ನ್ಯೂಟ್ರಾನ್ಸ್ನ ನೀವು ಆ್ಯಡ್ ಮಾಡಿದಾಗ ಬರುತ್ತಲ್ಲ, ಆ ನಂಬರ್ಗೆ ನಾವೇನಂತ ಕರಿತೀವಿ, ಮಾಸ್ ನಂಬರ್ ಅಂತ ಕರಿತೀವಿ. ಸೊ ಎರಡು ಟರ್ಮ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಒಂದು ಎಲಿಮೆಂಟ್ ಅಂತ ತೊಗೊಂಡ್ರೆ, ಎಲಿಮೆಂಟಲ್ಲಿ ಏನಾಗಿರುತ್ತೆ, ಒಂದೇ ಥರದ್ದಾಗಿರುವಂಥ ಆಟಮ್ಸ್ ಇರುತ್ತೆ. ಎಲ್ಲ ಆಟಮ್ಸ್ ಏನಾಗಿರುತ್ತೆ, ಅಟಾಮಿಕ್ ನಂಬರ್ ಇರುತ್ತೆ, ಮಾಸ್ ನಂಬರ್ ಇರುತ್ತೆ. ಅಟಾಮಿಕ್ ನಂಬರ್ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸು, ನಂಬರ್ ಆಫ್ ಪ್ರೋಟಾನ್ಸು ಎಕ್ಸಾಕ್ಟ್ಲಿ ಸೇಮ್ ಇರ್ತವು. ಅದೇ ಥರ ಮಾಸ್ ನಂಬರ್ ಏನಿದೆ, ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ನ್ಯೂಟ್ರಾನ್ ಮಾಡಿದ್ರೆ ಬರ್ತಾರೆ ಅದು. ಸೊ ಯೂಶ್ವಲಿ ಪಿರಿಯಾಡಿಕ್ ಟೇಬಲ್ಗೆ ನಾವು ಹೋದರೆ ಅಥವಾ ಯಾವುದೋ ಒಂದು ಎಲಿಮೆಂಟ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಹೇಗೆ ಮಾಡ್ತೀವಿ ಅಂತಂದರೆ, ಬೋತ್ ಮಾಸ್ ನಂಬರ್ ಮತ್ತು ಅಟಾಮಿಕ್ ನಂಬರು ಎರಡನ್ನೂ ಮೆನ್ಷನ್ ಮಾಡಿರ್ತಾರೆ. ಕೆಲವು ಸಲ ಏನಾಗುತ್ತೆ, ಎರಡು ಒಂದೇ ಸೈಡ್ಗೆ ಹಾಕಿರ್ತಾರೆ, ಕೆಲವು ಸಲ ಏನು ಮಾಡ್ತಾರೆ ಅಂತಂದರೆ ಒಂದು ಒಂದು ಸೈಡ್ಗೆ ಇನ್ನೊಂದು ಇನ್ನೊಂದು ಸೈಡ್ಗೆ ಹಾಕಿರ್ತಾರೆ. ಸೊ ಮಾಸ್ ನಂಬರ್ ಅಂತಂದರೆ ಯಾವಾಗೂ ನಾವು ಸೂಪರ್ಸ್ಕ್ರಿಪ್ಟಾಗಿ ಯೂಸ್ ಮಾಡ್ತೀವಿ, ಅಟಾಮಿಕ್ ನಂಬರ್ನ ಯಾವಾಗೂ ನಾವು ಸಬ್ಸ್ಕ್ರಿಪ್ಟಾಗಿ ಯೂಸ್ ಮಾಡ್ಕೊಳ್ತೀವಿ. ನಾನು ಎಕ್ಸ್ ಅಂತ ಒಂದು ಇಮ್ಯಾಜಿನರಿ ಎಲಿಮೆಂಟ್ನ ತೊಗೊಂಡಿದ್ದೀನಿ, ಅದಕ್ಕೆ ಅಟಾಮಿಕ್ ನಂಬರ್ ಇರುತ್ತೆ, ಮಾಸ್ ನಂಬರ್ ಇರುತ್ತೆ. ಅಟಾಮಿಕ್ ನಂಬರ್ ಅಂದ್ರೆ ಏನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ. ಮಾಸ್ ನಂಬರ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ನ್ಯೂಟ್ರಾನ್ಸ್ನ ಆ್ಯಡ್ ಮಾಡಿದಾಗ ಬಂದಿರುವಂಥ ನಂಬರ್ಗೆ ನಾವೇನಂತ ಕರಿತೀವಿ, ಮಾಸ್ ನಂಬರ್ ಅಂತ ಕರಿತೀವಿ. ಸೊ ಒಂದು ಎಲಿಮೆಂಟಲ್ಲಿ ಈ ಥರ ನಂಬರ್ ಬಂದಿದೆ ಅಂದರೆ, ಒಂದು ಮಾಸ್ ನಂಬರ್ ಇರುತ್ತೆ, ಇನ್ನೊಂದು ನಂಬರ್ ಇರುತ್ತೆ. ಅದೇ ರೀತಿ ಈಗ ಅಟಾಮಿಕ್ ನಂಬರ್ ನಮ್ಗೆ ಗೊತ್ತಾಯಿತು ಅಂತಂದರೆ, ದ ಆಟಮ್ಸ್ ವಿಚ್ ಹ್ಯಾವ್ ಸೇಮ್ ಮಾಸ್ ನಂಬರ್ ಬಟ್ ಡಿಫ್ರೆಂಟ್ ಅಟಾಮಿಕ್ ನಂಬರ್ ಅಂಥದಕ್ಕೆ ಐಸೋಬಾರ್ಸ್ ಅಂತ ಕರೀತಾರೆ. ಸೊ ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ಆಟಮ್ನ ತೊಗೊಳ್ತಾ ಇದ್ವಿ, ಆಟಮ್ಸ್ ಎಲ್ಲ ಕಂಬೈನ್ ಆದಾಗ, ಒಂದೇ ಥರ ಆಟಮ್ಸ್ಗಳೆಲ್ಲ ಕಂಬೈನ್ ಆದಾಗ ಏನಾಗುತ್ತೆ, ನನಗೆ ಎಲಿಮೆಂಟ್ ಬರುತ್ತೆ. ಆ ಎಲಿಮೆಂಟ್ಗೆ ಮಾಸ್ ನಂಬರು ಸೇಮ್ ಇದ್ದು ಅಟಾಮಿಕ್ ನಂಬರ್ ಬೇರೆ ಆಯಿತು ಅಂತಂದರೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಬಾರ್ಸ್ ಅಂತ ಕರಿತೀವಿ. ಅದೇ ರೀತಿ ಏನಾಗ್ತಿದೆ ಅಂದರೆ, ಅಟಾಮಿಕ್ ನಂಬರು ಸೇಮ್ ಇದೆ, ಆದರೆ ಅಟಾಮಿಕ್ ಮಾಸ್ ನಂಬರ್ ಬೇರೆ ಆಯಿತು ಅಂದರೆ, ಅಂಥದ್ದನ್ನು ನಾವು ಐಸೋಟೋಪ್ಸ್ ಅಂತ ಯೂಸ್ ಮಾಡ್ತೀವಿ. ಐಸೋಟೋಪ್ಸ್ ಅಂದರೆ ಏನಾಗುತ್ತೆ ಅಂತಂದರೆ, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಅಟಾಮಿಕ್ ನಂಬರ್, ಸೇಮ್ ಅಟಾಮಿಕ್ ನಂಬರ್ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಆದರೆ ಏನಾಗುತ್ತೆ ಅಂತಂದರೆ, ನ್ಯೂಟ್ರಾನ್ಸ್ ಏನಾಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಟೋಪ್ಸ್ ಅಂತ ತೊಗೊಳ್ತೀವಿ. ಎಕ್ಸಾಂಪಲ್ ತೊಗೊಂಡ್ರೆ, ಹೈಡ್ರೋಜನ್ 1 ಇರ್ಬೋದು, ಹೈಡ್ರೋಜನ್ 2 ಇರ್ಬೋದು, ಹೈಡ್ರೋಜನ್ 3 ಇರ್ಬೋದು, ಡ್ಯೂಟೇರಿಯಂ, ಟೈಟೇರಿಯಂ ಅಂತ ಕರಿತೀವಿ. ಇಲ್ಲಾಂದರೆ ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14 ಇರ್ಬೋದು, ಆ ಥರ ಕ್ಲೋರಿನ್ 35, ಕ್ಲೋರಿನ್ 37 ಇರ್ಬೋದು. ಇದೆಲ್ಲನೂ ಐಸೋಟೋಪ್ಸ್ ಆಗುತ್ತೆ. ಐಸೋಬಾರ್ಸ್ ಅಂದರೆ ಕಾರ್ಬನ್ 14 ಮತ್ತು ನೈಟ್ರೋಜನ್ 14, ಇವೆರಡಕ್ಕೂ ಮಾಸ್ ನಂಬರ್ ಏನಾಗ್ತಿದೆ, ಸೇಮ್ ಇದೆ. ಆದರೆ ಅಟಾಮಿಕ್ ನಂಬರ್ ಏನಾಗ್ತಿದೆ, ಡಿಫ್ರೆಂಟ್ ಇದೆ. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಐಸೋಬಾರ್ತೀವಿ.
ಓಕೆ, ಈಗ ನಾವೇನು ಅಂತಾ ಇದ್ವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ಏನು ಅಂದರೆ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅನ್ ಆಟಮ್. ಒಂದು ಆಟಮ್ ಇದೆ, ಆಟಮಲ್ಲಿ ಒಂದು ಸಬ್ಅಟಾಮಿಕ್ ಪಾರ್ಟಿಕಲ್ ಯಾವುದು ಅಂದರೆ ಎಲೆಕ್ಟ್ರಾನು. ಆ ಎಲೆಕ್ಟ್ರಾನು ನಮ್ಮ ಆಟಮಲ್ಲಿ ಹೇಗೆ ಅರೇಂಜ್ ಆಗಿದೆ ಅದನ್ನು ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಸೊ ಅದನ್ನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಕನ್ಸಿಡರ್ ಮಾಡ್ಕೋಬೇಕಾದ್ರೆ, ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ ಇನ್ ಆಟಮ್ ಕನ್ಸಿಡರ್ ಮಾಡ್ಕೋಬೇಕಾದ್ರೆ ಮೂರು ಟರ್ಮ್ಸ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಶೆಲ್ಸ್ ಅಂತ ಕರಿತೀವಿ, ಸಬ್ಶೆಲ್ಸ್ ಅಂತ ಕರಿತೀವಿ, ಇನ್ನೊಂದು ಆರ್ಬಿಟಲ್ ಅಂತ ಕರಿತೀವಿ. ಮೂರು ನಮಗೆ ಇರಬೇಕಾಗತ್ತೆ. ಈಗ ಆಟಮಲ್ಲಿನ ಎಲೆಕ್ಟ್ರಾನ್ ಇನ್ ಆಟಮ್ ಹೇಗೆ ಅರೇಂಜ್ ಆಗುತ್ತೆ ಅಂದರೆ, ಇನ್ ಆಲ್ ದೀಸ್ ತ್ರೀ ಇಟ್ ಗೋಯಿಂಗ್ ಟು ಅರೇಂಜ್ ಶೆಲ್ಸ್ ಅಂತ ಹೇಳ್ತೀವಿ, ಸಬ್ಶೆಲ್ಸ್ ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ ಆರ್ಬಿಟಲ್ ಅಂತ ಹೇಳ್ತೀವಿ. ಸೊ ಈಗ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ ಅಂತಂದರೆ, ನಾನು ಎಲೆಕ್ಟ್ರಾನ್ಸ್ ಇನ್ ಆಟಮ್ ಅರೇಂಜ್ ಇನ್ ದ ಶೆಲ್ಸ್ ದಟ್ ಸರೌಂಡ್ಸ್ ದ ನ್ಯೂಕ್ಲಿಯಸ್. ಈಗ ನ್ಯೂಕ್ಲಿಯಸ್ಸು ಸೆಂಟ್ರಲ್ ಇದೆ, ಅದು ಸುತ್ತ ಏನಾಗ್ತಿದೆ ಎಲೆಕ್ಟ್ರಾನ್ಸು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾತಲ್ಲಿ ಹೋಗ್ತಾ ಇದೆ. 90% ಆಫ್ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಅ ಎಲೆಕ್ಟ್ರಾನ್ ಇನ್ ದಟ್ ಪರ್ಟಿಕ್ಯುಲರ್ ಪಾತ್ಗೆ ನಾವೇನಂತ ಕರಿತೀವಿ ಆರ್ಬಿಟ್ ಅಂತ ಕರಿತೀವಿ. ಸೊ ಅದಕ್ಕೆ ಏನಂತ ಕರಿತೀವಿ, ಶೆಲ್ ಅಂತ ಕರಿತೀವಿ. ಅಗೇನ್ ಆ ಶೆಲ್ ಏನಾಗುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಬೇರೆ ಬೇರೆ ನಂಬರ್ ಆಫ್ ಶೆಲ್ಸ್ ಇರುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್. ಆ ಶೆಲ್ಸ್ನ ನಾವು 1, 2, 3, 4 ಅಂತ ಹೇಳ್ತೀವಿ. ಸೊ ಇನ್ಕ್ರೀಸ್ ಇನ್ ಸೈಜು ಜಾಸ್ತಿ ಆಗ್ತಾ ಇದ್ದಕ್ಕೆ, ಅಗೇನ್ ಇನ್ಕ್ರೀಸ್ ಇನ್ ಎನರ್ಜಿ ಆಗ್ತಾ ಇದ್ದಕ್ಕೆ, ದೇ ವಿಲ್ ಗೋ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್. ಸೊ ಈಗ ಹೇಗಿರುತ್ತೆ ಅಂತಂದರೆ, ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಥರ ಎನ್ ಇಸ್ ಇಕ್ವಲ್ ಟು 1 ಆಯಿತು ಅಂತಂದರೆ, ಅವೇನಾಗುತ್ತೆ, ದೇ ವಿಲ್ ಬಿ ವೆರಿ ಕ್ಲೋಸ್ ಟು ದಿ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ಗೆ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಎನ್ ಇಸ್ ಇಕ್ವಲ್ ಟು 2 ಆಯಿತು ಅಂದರೆ ಮಚ್ ಫರ್ದರ್ ಆಗುತ್ತೆ. ಆ ಥರ ಎನ್ ಇಸ್ ಇಕ್ವಲ್ ಟು 3 ಆಯಿತು ಅಂತಂದರೆ ಮಚ್ ಮೋರ್ ಆಗುತ್ತೆ. ಸೊ ಇವಾಗ ಎನರ್ಜಿ ಇನ್ ಟರ್ಮ್ಸ್ ಆಫ್ ಎನರ್ಜಿ ನೀವು ತೊಗೊಂಡ್ರೆ, ಇ ಇಸ್ ಇಕ್ವಲ್ ಟು ಹೆಚ್ ನ್ಯೂ ಅಂತ ತೊಗೊಂಡ್ರೆ, ಇನ್ ಟರ್ಮ್ಸ್ ಆಫ್ ಎನರ್ಜಿ ನೀವನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, N1ಗೆ ಲೀಸ್ಟ್ ಎನರ್ಜಿ ಇರುತ್ತೆ, N3ಗೆ ಲಾರ್ಜರ್ ಎನರ್ಜಿ ಇರುತ್ತೆ. ಎನರ್ಜಿ ಜಾಸ್ತಿ ಆಯಿತು ಅಂದಾಗ ಇಟ್ ವಿಲ್ ಗೋ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್. ಅದು ಏಕೆಂದ್ರೆ ಸೈಜು ದೊಡ್ಡದಾಗ್ತಾ ಇದ್ದಂಗು ಏನಾಗುತ್ತೆ, ಅಟಾಮಿಕ್ ನಂಬರ್ ಜಾಸ್ತಿ ಆಗ್ತಾ ಇದ್ದಂಗೆ ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆದಾಗ ಇಟ್ ವಿಲ್ ಗೋ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್. ಇದು ನಿಮಗೆ ಬೇಕಾಗತ್ತೆ ಪಿರಿಯಾಡಿಕ್ ಪ್ರಾಪರ್ಟೀಸ್ ಹೇಳಿದಾಗೂ ಕೇಳ್ತಾ ಹೋಗ್ತಾರೆ. ಈಚ್ ಎನರ್ಜಿ ಲೆವೆಲ್, ಒಂದೊಂದು ಎನರ್ಜಿ ಲೆವೆಲ್ಗೆ ನಾವೇನಂತ ಕರಿತೀವಿ, ಶೆಲ್ ಅಂತ ಕರಿತೀವಿ. ಎನರ್ಜಿ ಲೆವೆಲ್ ಅಂತ ಕೆಲವು ಬುಕ್ಸಲ್ಲಿ ಮೆನ್ಷನ್ ಮಾಡ್ತಾರೆ, ಕೆಲವು ಬುಕ್ಸಲ್ಲಿ ಶೆಲ್ ಅಂತ ಹೇಳ್ತಾರೆ. ಸೊ ಈಚ್ ಶೆಲ್ ಇಸ್ ಗಿವನ್ ಎ ನಂಬರ್ ಕಾಲ್ಡ್ ಆಸ್ ಅ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಸೊ ನಾವು ಇದನ್ನು ಮುಂಚೆನೇ ಹೇಳಿದಂಗೆ, ಈಗ ಅಟಾಮಿಕ್ ಮಾಡಲ್ ಯಾವ್ದು ತೊಗೊಳ್ತಾ ಇದ್ದೀವಿ ಅಂದರೆ, ನಾವು ಮೆಕ್ಯಾನಿಕಲ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬೇಸ್ ಮೇಲೆ ತೊಗೊಳ್ತಾ ಇದ್ದೀವಿ. ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಏನು ಹೇಳುತ್ತೆ ಅಂತಂದರೆ, ನಿಮ್ದು ಯಾವುದೇ ಒಂದು ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಏನಾಗುತ್ತೆ ಅಂತಂದರೆ, ಅದೇನಾಗುತ್ತೆ, ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ದಿ ಸೈಜ್ ಇರ್ಬೋದು, ಶೇಪ್ ಇರ್ಬೋದು, ಓರಿಯೆಂಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಎಕ್ಸಾಕ್ಟ್ ಪೊಸಿಷನ್ ಆಫ್ ಎನ್ ಎಲೆಕ್ಟ್ರಾನ್ ಇನ್ ಎ ಆಟಮ್ಗೆ ನಾವೇನಂತ ಕರಿತೀವಿ, ಇಟ್ ಕ್ಯಾನ್ ಬಿ ಡೆಸಿಗ್ನೇಟೆಡ್ ಯೂಸಿಂಗ್ ದಿ ಕ್ವಾಂಟಮ್ ನಂಬರ್ಸ್. ಸೊ ಅದರಲ್ಲಿ 4 ಕ್ವಾಂಟಮ್ ನಂಬರ್ ಇದೆ. ಅದರ ಮೊದಲನೇ ಕ್ವಾಂಟಮ್ ನಂಬರ್ ಯಾವುದು ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು, ಅದನ್ನು ಎನ್ ಅಂತ ಹೇಳ್ತಾರೆ. ದ ಕ್ಲೋಸಸ್ಟ್ ಶೆಲ್ ಎನ್ ಇಸ್ ಇಕ್ವಲ್ ಟು 1, ದ ನೆಕ್ಸ್ಟ್ ಶೆಲ್ ವಿಲ್ ಹ್ಯಾವ್ ಎನ್ ಇಸ್ ಇಕ್ವಲ್ ಟು 2. ಸೊ 1, 2, 3, 4 ಅಂತ ನಾವೇನು ಮಾಡ್ತಾ ಇದ್ದೀನಿ, ಶೆಲ್ಗೆ ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್, ಫೋರ್ತ್ ಶೆಲ್ ಅಂತ ನಾನು ಕೊಡ್ತಾ ಇದ್ದೀನಿ. ಈಚ್ ಶೆಲಲ್ಲಿ ಮ್ಯಾಕ್ಸಿಮಮ್ ಎಷ್ಟೆಷ್ಟು ಎಲೆಕ್ಟ್ರಾನ್ ಇರಬೇಕು ಅಂದರೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ದಟ್ ಕ್ಯಾನ್ ಆಕ್ಯುಪೈ ಎ ಶೆಲ್ ಈಸ್ 2n² ಅಂತ ನಾವು ಹೇಳ್ತೀವಿ. ವೇರ್ ಎನ್ ಇಕ್ವಲ್ ಟು ನಂಬರ್ ಆಫ್ ದಿ ಶೆಲ್ಸ್. ಫಸ್ಟ್ ಶೆಲ್ ತೊಗೊಂಡ್ರೆ ಎನ್ ಇಸ್ ಇಕ್ವಲ್ ಟು 1 ಅಂದರೆ 1² ಆಗುತ್ತೆ, 1 × 2 ಆಗುತ್ತೆ, 2 ಎಲೆಕ್ಟ್ರಾನ್ಸ್ ಇರೋಕ್ಕೆ ಸಾಧ್ಯ ಮೊದಲನೇ ಶೆಲ್ಲಲ್ಲಿ. ಆಯ್ತಾರೆ, ಸೆಕೆಂಡ್ ಶೆಲ್ನ ತೊಗೊಂಡ್ರೆ ಅದೇನಾಗುತ್ತೆ, 2 × 2 = 4 ಆಯಿತು, 4 × 2 ಅಂದರೆ 8 ಆಯಿತು. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸು 8 ಇರುತ್ತೆ. ಥರ್ಡ್ ಶೆಲ್ಲಲ್ಲಿ 18 ಇರುತ್ತೆ, ಫೋರ್ತ್ ಶೆಲ್ಲಲ್ಲಿ 32 ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಶೆಲ್, ಶೆಲ್ಲು ಏನಾಗ್ತಾ ಇರುತ್ತೆ, ಲಾರ್ಜರ್ ದಿ ನಂಬರ್ ಇಟ್ ವಿಲ್ ಗೋ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್. ಅದೇ ಥರ ನೆಕ್ಸ್ಟ್ ಏನಾಗುತ್ತೆ, ಈ ಶೆಲ್ಸ್ ಏನಾಗುತ್ತೆ, ಫರ್ದರ್ ಡಿವೈಡೆಡ್ ಇಂಟು ಸಬ್ ಶೆಲ್ಸ್. ಆ ಎಲೆಕ್ಟ್ರಾನ್ಸು ಹೇಗೆ ಅರೇಂಜ್ ಆಗಿರುತ್ತೆ ಅಂದರೆ, ಮೊದಲನೇದು ಶೆಲ್ಸಲ್ಲಿ ಇರುತ್ತೆ, ಆ ಶೆಲ್ಸು ಮತ್ತೆ ಫರ್ದರ್ ಏನಾಗುತ್ತೆ, ಸಬ್ ಶೆಲ್ಸ್ ಆಗಿ ಡಿವೈಡ್ ಆಗುತ್ತೆ. 4 ಸಬ್ ಶೆಲ್ ಅಂತ ಹೇಳ್ತೀವಿ, SPDF ಅಂತ ಹೇಳ್ತೀವಿ. ಅಗೇನ್ ಇದು ಹೈಯೆಸ್ಟ್ ಎನರ್ಜಿ ಇರುವಂಥದ್ದು ಇಟ್ ವಿಲ್ ಗೋ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್, ಎನರ್ಜಿ ಕಡಿಮೆ ಇರುವಂಥದ್ದು ನ್ಯೂಕ್ಲಿಯಸ್ ಹತ್ರ ಇರುತ್ತೆ. ಸೊ ಎಸ್ ಸಬ್ ಶೆಲ್ ವಿಲ್ ಹ್ಯಾವ್ ದಿ ಲೋಯೆಸ್ಟ್ ಸಬ್ ಶೆಲ್, ಲೋಯೆಸ್ಟ್ ಎನರ್ಜಿ ಇರುತ್ತೆ. ಹಾಗಾಗಿ ಅದನ್ನು ಫಸ್ಟ್ ಎಸ್ ಆರ್ಬಿಟಲ್ ಬರಿತೀವಿ, ಆ ಎಸ್ ಸಬ್ ಶೆಲ್ನ ಬರಿತೀವಿ. ಆಮೇಲೆ ಏನು ಮಾಡ್ತೀವಿ, ಎಫ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಮ್ಯಾಕ್ಸಿಮಮ್ ಎನರ್ಜಿ, ದೇರ್ಫೋರ್ ಅದು ಇಟ್ ವಿಲ್ ಬಿ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್. ಸೊ ಈ ಸಬ್ ಶೆಲ್ ಕ್ಯಾನ್ ಹೋಲ್ಡ್ ಡಿಫ್ರೆಂಟ್ ನಂಬರ್ ಆಫ್ ಎಲೆಕ್ಟ್ರಾನ್. ಎಸ್ ಕ್ಯಾನ್ ಹ್ಯಾವ್ ಓನ್ಲಿ 2 ಎಲೆಕ್ಟ್ರಾನ್, ಪಿ ಕ್ಯಾನ್ ಹ್ಯಾವ್ 6 ಎಲೆಕ್ಟ್ರಾನ್, ಡಿ ಕ್ಯಾನ್ ಹ್ಯಾವ್ 10 ಎಲೆಕ್ಟ್ರಾನ್ಸ್, ವೇರ್ ಆಸ್ ಎಫ್ ಸಬ್ ಶೆಲ್ ಕ್ಯಾನ್ ಹ್ಯಾವ್ 14 ಎಲೆಕ್ಟ್ರಾನ್. ಫಸ್ಟ್ ಏನಾಗುತ್ತೆ, ಶೆಲ್ ಇದೆ, ಶೆಲ್ ಫರ್ದರ್ ಡಿವೈಡ್ ಆಗಿ ಏನಾಗ್ತಿದೆ, ಸಬ್ ಶೆಲ್ ಆಗ್ತಾ ಇದೆ. ದ ನಂಬರ್ ಎನ್ ಏನಿದೆಯಲ್ಲ, ದಟ್ ರೆಪ್ರೆಸೆಂಟ್ ದ ನಂಬರ್ ಆಫ್ ಸಬ್ ಶೆಲ್ಸ್ ಎಷ್ಟಿದೆ ಅಂತ. ಫಸ್ಟ್ ಶೆಲ್ಲಲ್ಲಿ ಏನಾಗುತ್ತೆ, ಒಂದೇ ಒಂದು ಶೆಲ್ ಇದೆ, ಒಂದು ಶೆಲ್ ಇದೆ ಅಂತಂದರೆ ಸಬ್ ಶೆಲ್ ಎಷ್ಟಾಗುತ್ತೆ, ಒಂದೇ ಒಂದು ಸಬ್ ಶೆಲ್ ಆಗುತ್ತೆ. ಹತ್ರ ಎನರ್ಜಿಗೆ ನಿಯರ್ ಟು ದಿ ನ್ಯೂಕ್ಲಿಯಸ್ ಇರುವಂಥದ್ದು ಯಾವುದು, ಎಸ್ ಆರ್ಬಿಟಲು. ಹಾಗಾಗಿ 1s ಅಂತ ಹೇಳ್ತೀವಿ. ಎಸ್ ಕ್ಯಾನ್ ಹ್ಯಾವ್ 2 ಎಲೆಕ್ಟ್ರಾನ್.
ದೇರ್ಫೋರ್ ಎರಡು ಎಲೆಕ್ಟ್ರಾನ್ಸ್ ಇರುತ್ತೆ. ಈಗ ಸೆಕೆಂಡ್ ಶೆಲ್ನ ತೊಗೊಂಡ್ರೆ ಸೆಕೆಂಡ್ ಶೆಲ್ನಲ್ಲಿ ಏನಾಗುತ್ತೆ ಅಂದರೆ ಎರಡು ಬರುತ್ತೆ, ಒಂದು ಎಸ್ ಟು ಮತ್ತು ಒಂದು ಪಿ, ಸಬ್ ಶೆಲ್ಸ್ ಎರಡಾಗುತ್ತೆ ಎಸ್ ಟು ಮತ್ತು ಪಿ. ಹಂಗಾಗಿ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂದರೆ 8 ಎಲೆಕ್ಟ್ರಾನ್ಸ್ ಇರುತ್ತೆ. ಎಸ್ ಕೆನ್ ಹ್ಯಾವ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್, ವೇರ್ ಆಸ್ ಪಿ ಕೆನ್ ಹ್ಯಾವ್ ಅನದರ್ ಪಿ ಕೆನ್ ಹ್ಯಾವ್ 6 ಎಲೆಕ್ಟ್ರಾನ್. ಟೋಟ್ಲಿ ಏನಾಗುತ್ತೆ 8 ಎಲೆಕ್ಟ್ರಾನ್ಸ್ ಇರುತ್ತೆ. ಇದು ಯಾಕೆ ಹೇಗಾಗತ್ತೆ ಅಂತಂದರೆ ನಿಮಗೆ ಗೊತ್ತು, ಎಸ್ ಆರ್ಬಿಟಲ್ದು ಮತ್ತು ಪಿ ಆರ್ಬಿಟಲು ಡಿ ಆರ್ಬಿಟಲು ಅದರದ್ದು ಎನರ್ಜಿ ಇರ್ಬೋದು, ಶೇಪ್ ಇರ್ಬೋದು, ಓರಿಯೆಂಟೇಷನ್ ಇರ್ಬೋದು, ಅದು ವೇರಿ ಆಗ್ತಾ ಹೋಗುತ್ತೆ. ಸೊ ದಟ್ ಲೀಡ್ಸ್ ಟು ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗತ್ತೆ ಅನ್ನೋದ್ರ ಮೇಲೆ ಮಾಡ್ತೀವಿ. ಅದೇ ಥರ ಫೋರ್ ಶೆಲ್ನ ತೊಗೊಂಡ್ರೆ ಎಲೆಕ್ಟ್ರಾನ್ಸು ನಮ್ಗೆ ಇರ್ತಾ ಹೋಗುತ್ತೆ. ಎಗೇನ್ ಈ ಸಬ್ ಶೆಲ್ಸ್ ಆರ್ ಫರ್ದರ್ ಡಿವೈಡೆಡ್ ಇಂಟು ಆರ್ಬಿಟಲ್. ಈಗ ಏನಾಗಿದೆ, ಫಸ್ಟು ಶೆಲ್ ಬಂತು, ಶೆಲ್ ಆದಮೇಲೆ ಸಬ್ ಶೆಲ್ ಬಂತು, ಸಬ್ ಶೆಲ್ ಆದಮೇಲೆ ಆರ್ಬಿಟಲ್ ಬಂತು. ಅಂದ್ರೆ ಏನು, ಈ ಆರ್ಬಿಟಲ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ ಆರ್ಬಿಟಲ್ ಇಸ್ ಅ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಆನ್ ಎಲೆಕ್ಟ್ರಾನ್ ಇನ್ ಅ ಪರ್ಟಿಕ್ಯುಲರ್ ಪಾತ್. ಆ ಪಾತ್ಗೆ ನಾವೇನಂತ ಕರಿತೀವಿ, ಆರ್ಬಿಟಲ್ ಅಂತ ಕರಿತೀವಿ. ಸೊ ಓನ್ಲಿ 2 ಎಲೆಕ್ಟ್ರಾನ್ಸ್ ಆರ್ ಪಾಸಿಬಲ್ ಪರ್ ಆರ್ಬಿಟಲ್, ಒಂದು ಆರ್ಬಿಟಲ್ಗೆ 2 ಎಲೆಕ್ಟ್ರಾನ್ಸ್ ಸಾಧ್ಯ. ಸೊ ಎಸ್ ಆರ್ಬಿಟಲ್ ಮೇ ಕಂಟೈನ್ ಓನ್ಲಿ 1 ಆರ್ಬಿಟಲ್, ವೇರ್ ಆಸ್ ದ ಪಿ ಸಬ್ ಶೆಲ್ ಮೇ ಕಂಟೈನ್ ಮೋರ್ 3 ಆರ್ಬಿಟಲ್ಸ್. ಇದು ಒರಿಜಿನಲ್ ಯಾಕಂದ್ರೆ ಎಸ್ ಪಿ ಡಿ ಎಫ್ ಅಂತಲೇ ಕರೆದ್ರು ಅಂದರೆ, ಇದನ್ನು ನೀವು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡಲ್ ಆಫ್ ಅನ್ ಆಟಮ್ನ ಕನ್ಸಲ್ಟ್ ಮಾಡ್ಕೊಂಡ್ರೆ ಅಲ್ಲಿ ಅಬ್ಸರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ನಾವು ಕನ್ಸಲ್ಟ್ ಮಾಡ್ಕೊಳ್ತೀವಿ. ಆ ಅಬ್ಸರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ ಆಫ್ ದಿ ಮಾಲಿಕ್ಯೂಲ್ ಮಾಡಿದಾಗ, ಆಲ್ಕಲಿ ಮೆಟಲ್ಸ್ನ ಮಾಡಿದಾಗ ಕೆಲವೊಂದು ಏನಾಗಿತ್ತು, ಶಾರ್ಪ್ ಆಗಿತ್ತು, ಪ್ರಿನ್ಸಿಪಲ್ ಆಗಿತ್ತು, ಕೆಲವು ಡಿಫ್ಯೂಸ್ ಆಗ್ತಿತ್ತು, ಆ ಲೈನ್ಸ್ ಏನಿತ್ತಲ್ಲ ಕೆಲವು ಫಂಡಮೆಂಟಲ್ ಲೈನ್ಸ್ ಬರ್ತಿತ್ತು. ಸೊ ಹಾಗಾಗಿ ಅದನ್ನು ಎಸ್ ಪಿ ಡಿ ಎಫ್ ಅಂತ ಕನ್ಸಲ್ಟ್ ಮಾಡಿಕೊಂಡ್ರು. ಶಾರ್ಪ್ ಫಾರ್ ಎಸ್, ಪಿ ಫಾರ್ ಪ್ರಿನ್ಸಿಪಲ್, ಡಿ ಫಾರ್ ಡಿಫ್ಯೂಸ್ ಆ್ಯಂಡ್ ಫಂಡಮೆಂಟಲ್ಸ್ಗಾದರೆ ಫಂಡಮೆಂಟಲ್ಸ್ ಅಂತ ಅವರು ಕನ್ಸಲ್ಟ್ ಮಾಡಿಕೊಂಡ್ರು. ಕ್ವಾಲಿಟೇಟಿವ್ಲಿ ದೀಸ್ ಆರ್ಬಿಟಲ್ಸ್ ಆರ್ ಡಿಸ್ಟಿಂಗ್ವಿಶ್ಡ್ ಬೈ ದ ಸೈಜ್, ಶೇಪ್ ಆ್ಯಂಡ್ ಓರಿಯೆಂಟೇಷನ್. ಅದು ಎಸ್ ಆರ್ಬಿಟಲ್ ಇರ್ಬೋದು, ಪಿ ಆರ್ಬಿಟಲ್ ಇರ್ಬೋದು, ಡಿ ಆರ್ಬಿಟಲ್ ಇರ್ಬೋದು, ಎಫ್ ಆರ್ಬಿಟಲ್ ಇರ್ಬೋದು, ಒಟ್ಟು 4 ಆರ್ಬಿಟಲ್ಸ್ ಇರ್ತವೆ. ಅವು ಡೆಬೋಲ್ಟ್ ಹಾವ್ ಡಿಫ್ರೆಂಟ್ ಸೈಜ್ ಇರುತ್ತೆ. ಎಸ್ ಆರ್ಬಿಟಲ್ ಎಲ್ಲದಕ್ಕೆ ಎಸ್ ಆರ್ಬಿಟಲ್ ಎಲ್ಲದಕ್ಕಿಂತ ಕಡಿಮೆ ಸೈಜ್ ಇರುತ್ತೆ, ಸೈಜ್ ಸಿಕ್ತಿರುತ್ತೆ. ಹೇಗೆ ಶೇಪ್ ವೇರಿ ಆಗುತ್ತೆ, ಓರಿಯೆಂಟೇಷನು ಬೇರೆ ಆಗುತ್ತೆ. ಈಗ ಪಿ ಆರ್ಬಿಟಲ್ ತೊಗೊಂಡ್ರೆ ಅದರದ್ದು ಶೇಪ್ ಏನಾಗುತ್ತೆ, ಡಬಲ್ ಶೇಪ್ ಆಗುತ್ತೆ. ಡಿ ಆರ್ಬಿಟಲ್ ತೊಗೊಂಡ್ರೆ ಡಬಲ್ ಡಬಲ್ ಶೇಪ್ ಆಗುತ್ತೆ. ಈಗೇನು ಓರಿಯೆಂಟೇಷನ್ ತೊಗೊಂಡ್ರೆ ಅದು ಪಿ ಎಕ್ಸ್ ಪಿ ವೈ ಪಿ ಝಡ್ ಎಲ್ ಆಗುತ್ತೆ ಇನ್ ಕೇಸ್ ಆಫ್ ಪಿ ಆರ್ಬಿಟಲ್. ಡಿ ಆರ್ಬಿಟಲ್ಗೆ ಕನ್ಸಲ್ಟ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ 5 ಇದರಾಗಿ ಡಿವೈಡ್ ಆಗುತ್ತೆ. ದ ಆರ್ಬಿಟಲ್ ಆಫ್ ಎ ಸ್ಮಾಲರ್ ಸೈಜ್ ಮೀನ್ಸ್ ದಟ್ ಇಟ್ ಹ್ಯಾಸ್ ಮೋರ್ ಚಾನ್ಸ್ ಆಫ್ ಫೈಂಡ್ ದಿ ಎಲೆಕ್ಟ್ರಾನ್ ನಿಯರ್ ದಿ ನ್ಯೂಕ್ಲಿಯಸ್. ಸೊ ಎನರ್ಜಿ ಕಡಿಮೆ ಇದೆ ಅಂತಂದರೆ ಇಟ್ ಇಸ್ ನಿಯರ್ ಟು ದಿ ನ್ಯೂಕ್ಲಿಯಸ್ ಅಂತ, ಎನರ್ಜಿ ದೂರ ಇದೆ ಅಂತಂದರೆ ಇಟ್ ಇಸ್ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್ ಅಂತ. ಸೊ ಸೈಜ್ ಏನು ಯಾವ್ದ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಸೈಜ್ ಚಿಕ್ಕದಿದೆ ಅಂದರೆ ನಿಮ್ಮ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಇಟ್ ಇಸ್ ವೆರಿ ಕ್ಲೋಸ್ ಟು ದಿ ನ್ಯೂಕ್ಲಿಯಸ್ ಇರುತ್ತೆ. ಏಕೆ ಶೇಪ್ ಆ್ಯಂಡ್ ಓರಿಯೆಂಟೇಷನ್ ಮೀನ್ ದೇರ್ ಆರ್ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎನ್ ಎಲೆಕ್ಟ್ರಾನ್ ಅಲಾಂಗ್ ದ ಸರ್ಟನ್ ಡೈರೆಕ್ಷನ್ ಅಲಾಂಗ್ ದಿ ಅದರ್ಸ್. ಸೊ ದ ಯಾವ ಪಾತಲ್ಲಿ ಅದು ಮೂವ್ ಆಗ್ತಾ ಇದೆ, ಯಾವ ಓರಿಯೆಂಟೇಷನ್ ಆಗ್ತಾ ಇದೆ, ಅದರ ಮೇಲೆ ನಾವು ಶೇಪ್ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಈಗ ನೀವು ಆರ್ಬಿಟಲ್ ನನಗೆ ಏನೇನು ಡಿಫೈನ್ ಮಾಡ್ತಾ ಇದ್ದರೆ, ಸೈಜ್ ಇಂಪಾರ್ಟೆಂಟು, ಶೇಪ್ ಇಂಪಾರ್ಟೆಂಟು, ಓರಿಯೆಂಟೇಷನ್ ಇಂಪಾರ್ಟೆಂಟ್. ಈಚ್ ಆರ್ಬಿಟಲ್ ಹ್ಯಾಸ್ ಇಟ್ಸ್ ಓನ್ ಡಿಸ್ಟಿಂಕ್ ಶೇಪ್. ಪ್ರತಿಯೊಂದು ಆರ್ಬಿಟಲ್ ತಂದೇ ಆದಂಥ ಶೇಪ್ ಇದೆ. ಎಸ್ ಆರ್ಬಿಟಲ್ ವಿಲ್ ಬಿ ಸ್ಪೆರಿಕಲ್ ಇನ್ ಶೇಪ್, ಪಿ ಆರ್ಬಿಟಲ್ ವಿಲ್ ಬಿ ಡಬಲ್ ಲೋ ಡಬಲ್ ಲೋಬ್ಡ್ ಅಥವಾ ಡಂಬಲ್ ಅಂತ ಕರೀತಾರೆ. ಅದೇ ಥರ ಡಿ ಆರ್ಬಿಟಲ್ಗೆ ಡಬಲ್ ಮತ್ತೆ ಹೇಳ್ತೀವಿ ಅಥವಾ 4 ಲೋಬ್ಡ್ ಅಂತ ಅದನ್ನು ಕರಿತ ಆ ಥರ ಇರುತ್ತೆ. ಸೊ ಶೇಪ್ ಆಫ್ ದಿ ಆರ್ಬಿಟಲ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಎಸ್ ಆರ್ಬಿಟಲ್ ಸ್ಪೆರಿಕಲ್ ಇರುತ್ತೆ, ಪಿ ಆರ್ಬಿಟಲು ಡಬಲ್ ಶೇಪ್ ಇರುತ್ತೆ, 2 ಲೋಬ್ ಇರುತ್ತೆ. ಸೊ ದೇ ಗೋಯಿಂಗ್ ಟು ಓರಿಯೆಂಟ್ ಇನ್ 3 ಡಿಫ್ರೆಂಟ್ ಡೈರೆಕ್ಷನ್, ಎಕ್ಸ್ ಆಕ್ಸಸ್ಸು, ವೈ ಆಕ್ಸಸ್, ಝಡ್ ಆಕ್ಸಸ್ಸಲ್ಲಿ ಅದು ಓರಿಯೆಂಟ್ ಆಗಿರುತ್ತೆ. ಆ ಥರ ಡಿ ಆರ್ಬಿಟಲ್ಸ್ನ ತೊಗೊಂಡ್ರೆ ಇಟ್ ಇಸ್ ಓರಿಯೆಂಟೆಡ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್. ಸೊ ಇಟ್ ಹ್ಯಾಸ್ 4 ಲೋಬ್ಸ್ ಇರುತ್ತೆ, 4 ಲಾಭದ. ಇಲ್ಲಾದರೆ ಏನಾಗ್ತಿತ್ತು, ಪಿ ಆರ್ಬಿಟಲ್ಲಿ 2 ಲೋಬ್ ಇತ್ತು, ಡಿ ಆರ್ಬಿಟಲ್ ಬಂದರೆ ಯಾವ ಗೋಯಿಂಗ್ ಯಾವ 4 ಲೋಬ್ಸ್ ಇರುತ್ತೆ. ಸೊ ಡಿ ಎಕ್ಸ್ ವೈ ಇರ್ಬೋದು, ಡಿ ಝಡ್ ಎಕ್ಸ್ ಇರ್ಬೋದು, ಡಿ ವೈ ಝಡ್ ಇರ್ಬೋದು, ಅಥವಾ ಡಿ ಎಕ್ಸ್ ಸ್ಕ್ವಾಡ್ ಮೈನಸ್ ಡಿ ವೈ ಸ್ಕ್ವಾಡ್ ಇರ್ಬೋದು, ಡಿ ಝಡ್ ಸ್ಕ್ವಾಡ್ ಇರ್ಬೋದು. ಈ ರೀತಿಯಾಗಿ 5 ಆಗಿ ಆರ್ಬಿಟಲ್ ಆಗಿ ಅದು ಡಿವೈಡ್ ಆಗುತ್ತೆ. ಇಟ್ಸ್ ಓರಿಯೆಂಟೆಡ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್. ಆ ಥರ ಎಫ್ನ ತೊಗೊಂಡ್ರೆ ಇಟ್ ಗೋಯಿಂಗ್ ಟು ಓರಿಯೆಂಟ್ ಇನ್ 7 ಡಿಫ್ರೆಂಟ್ ಡೈರೆಕ್ಷನ್ಸು. ನಿಮಗೆ 7 ಈ ಥರ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಅದರಲ್ಲಿ ಬರ್ತಾ ಹೋಗುತ್ತೆ. ಸೊ ಈಗ ನನಗೆ ಗೊತ್ತಾಯಿತು, ಈಗ ನನ್ನದು ಆಟಮ್ ಇದೆ ಅಂತ ಇಟ್ಕೊಂಡ, ಆಟಮಲ್ಲಿ ಎಲೆಕ್ಟ್ರಾನ್ ಇದೆ ಅಂತ ಇಟ್ಕೊಂಡ, ಎಲೆಕ್ಟ್ರಾನ್ನ ಹೌದ ದ ಎಲೆಕ್ಟ್ರಾನ್ಸ್ ಇಸ್ ಅರೇಂಜ್ಡ್ ಅದನ್ನು ತಿಳ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಈಗ ನಮಗೆ ಆಟಮ್ ಅಂದರೆ ಏನು ಅಂತ ಗೊತ್ತಾಯಿತು, ಅಟಾಮಿಕ್ ನಂಬರ್ ಅಂದರೆ ಏನು ಅಂತ ಗೊತ್ತಾಯಿತು, ಅದನ್ನು ಹೇಗೆ ಫಿಲ್ ಮಾಡಬೇಕು ಅಂತ ನಮಗೆ ಗೊತ್ತಾಗಿದೆ. ಸೊ ಅಲ್ಲ, ಅದು ಹೇಗಾಗತ್ತೆ, ಎಲೆಕ್ಟ್ರಾನ್ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎನ್ ಎಲೆಕ್ಟ್ರಾನ್ ಇನ್ ಆಟಮ್ ಹೇಗೆ ಅಂತ ನಾವು ಈಗ ತಿಳ್ಕೊಂಡಿದ್ದೀವಿ. ಆವಾಗ ನಮಗೆ ಈಗ ಎಲೆಕ್ಟ್ರಾನ್ ಕೊಟ್ಟಿದ್ವಿ, ಆ ಎಲೆಕ್ಟ್ರಾನ್ ಏನು ಮಾಡ್ತಾ ಹೋಗ್ಬೇಕು, ಅದನ್ನೆಲ್ಲ ಏನು ಮಾಡಬೇಕಾಗತ್ತೆ, ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇಟ್ ಈಸ್ ಗವರ್ನ್ಡ್ ಬೈ ದಿ 3 ಡಿಫ್ರೆಂಟ್ ಲಾಸ್.
ಆರ್ಫಬ್ಯೂ ಪ್ರಿನ್ಸಿಪಲ್ ಇರ್ಬೋದು, ಪೊಲೀಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಇರ್ಬೋದು, ಹುಣ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ, ಈ ಮೂರು ರೂಲ್ ಇಟ್ಕೊಂಡು ನಾವೇನು ಮಾಡ್ತೀವಿ, ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ ಇರ್ತೀವಿ ಮತ್ತು ಸಬ್ ಶೆಲ್ಲು ಮತ್ತು ಎಲೆಕ್ಟ್ರಾನ್ಸ್ ಆರ್ಬಿಟಲ್ಸಲ್ಲಿ ಎಲೆಕ್ಟ್ರಾನ್ಸನ್ನು ಹೋಗ್ತೀವಿ ಅರೇಂಜ್ ಮಾಡ್ತಾ ಹೋಗ್ತೀವಿ. ಈಗ ಆಲ್ಫಾಬ್ಯೂ ಪ್ರಿನ್ಸಿಪಲ್ ತೊಗೊಂಡ್ರೆ ಅದನ್ನು ಏನು ಹೇಳ್ದಂಗೆ ಅರೇಂಜ್ಮೆಂಟ್ ಹೇಗಾಗುತ್ತೆ ಅಂದರೆ, ಲೋಯರ್ ಎನರ್ಜಿ ಇರೋವಂಥದ್ದು ನಿಯರ್ ಟು ದಿ ನ್ಯೂಕ್ಲಿಯಸ್ ಇರುತ್ತೆ, ಹಾಗಾಗಿ ಫಸ್ಟ್ ಲೋಯರ್ ಎನರ್ಜಿ ತೊಗೊಳ್ತೀವಿ, ಆಮೇಲೆ ಏನು ಮಾಡ್ತಾ ಹೋಗ್ತೀವಿ ಹೈಯರ್ ಎನರ್ಜಿ ತೊಗೊಳ್ತಾ ಹೋಗ್ತೀವಿ. ಸೊ ಹೈಯರ್ ಎನರ್ಜಿ ಆಗ್ತಾ ಹೋಗ್ತಾ ಇದೆ ಅಂತಂದರೆ ಇಟ್ ವಿಲ್ ಬಿ ಗೋಯಿಂಗ್ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್ಸಿಂದ ದೂರ ಹೋಗ್ತಾ ಇರುತ್ತೆ. ಸೊ ಗ್ರೌಂಡ್ ಸ್ಟೇಟ್ ಆಫ್ ಅನ್ ಆಟಮ್ ದ ಆರ್ಬಿಟಲ್ಸ್ ಆರ್ ಫಿಲ್ಡ್ ಇನ್ ದಿ ಆರ್ಡರ್ ಆಫ್ ದೇರ್ ಇನ್ಕ್ರೀಸಿಂಗ್ ಎನರ್ಜಿಸ್, ಎನರ್ಜಿ ಹೇಗಿದ್ದೀರ ಅದರ ಪ್ರಕಾರ ಏನಾಗ್ತಾ ಹೋಗ್ತಾವೋ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಎಲೆಕ್ಟ್ರಾನ್ಸ್ ಫಸ್ಟ್ ಆಕ್ಯುಪೈ ದಿ ಲೋಯೆಸ್ಟ್ ಎನರ್ಜಿ ಆರ್ಬಿಟಲ್ ಅವೈಲೇಬಲ್ ಟು ದೆಮ್, ದೆನ್ ಎಂಟರ್ ದಿ ಹೈಯರ್ ಎನರ್ಜಿ ಆರ್ಬಿಟಲ್ ಓನ್ಲಿ ಆಫ್ಟರ್ ದಿ ಲೋಯರ್ ಎನರ್ಜಿ ಆರ್ಬಿಟಲ್ಸ್ ಆರ್ ಫಿಲ್ಡ್. ಸೊ ಇದಕ್ಕೆ ಇವ್ರೇನು ಹೇಳ್ತಾರೆ ಅಂತಂದರೆ, ಎಲೆಕ್ಟ್ರಾನ್ಸ್ನ ಫಿಲ್ ಮಾಡ್ತಾ ಇದ್ದಾಗ ಲೋಯರ್ ಎನರ್ಜಿಗೆ ಫಿಲ್ ಮಾಡಿ ಆಮೇಲೆ ಹೈಯರ್ ಎನರ್ಜಿಗೆ ನೀವು ಹೋಗಬೇಕಾಗತ್ತೆ. ಸೊ ಅದ್ರ ಪ್ರಕಾರ ಹೋಗ್ತಾರೆ. ಎಗೇನ್ ದೇರ್ ವಿಲ್ ಬಿ ಅನ್ ಎಕ್ಸೆಪ್ಷನ್, ಎನ್ ಪ್ಲಸ್ ಒನ್ ರೂಲ್ ಅಂತ ಹೇಳ್ತೀವಿ. ಈ ಥರ ನಾವೇನು ಹೇಳ್ತೀವಿ, ಇದೇ ಆರ್ಡ್ರಲ್ಲಿ ಹೋಗಬೇಕು ಅಂತ ಹೇಳ್ತೀವಿ, 3S ಆದಮೇಲೆ 3P ಆಗಬೇಕು, ಇದೇ ಥರ ನಾವೇನು ಮಾಡ್ತಾ ಹೋಗ್ತೀವಿ, ಒಂದು ರೂಲ್ ಪ್ರಕಾರ ಈ ಥರ ಅರೇಂಜ್ ಆಗಬೇಕು ಅಂತ. ಎಗೇನ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಎನರ್ಜಿನೇ ಅದು ಮಾಡ್ತಾ ಹೋಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ನಾನು ಈಗ ಆರ್ಫಬ್ಯು ಪ್ರಿನ್ಸಿಪಲ್ ಪ್ರಕಾರ ಯಾವುದು ಎನರ್ಜಿ ಲೆವೆಲ್ನ ತೊಗೊಂಡಿದ್ವಿ ಅದು ಜನರಲ್ ಎನರ್ಜಿ ಲೆವೆಲ್ ಇದೆ, ಬಟ್ ದೇರ್ ವಿಲ್ ಬಿ ಎ ಎಕ್ಸೆಪ್ಷನ್ ಅಂತ ಕರಿತೀವಿ ನಾವು, ಎನ್ ಪ್ಲಸ್ ಒನ್ ರೂಲ್ ಅಂತ ಕರಿತೀವಿ. ಪೊಲೀಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದೇನು ಹೇಳುತ್ತೆ ಅಂತಂದರೆ, ಓನ್ಲಿ 2 ಎಲೆಕ್ಟ್ರಾನ್ ಮೇ ಎಕ್ಸಿಸ್ಟ್ ಇನ್ ದಿ ಸೇಮ್ ಆರ್ಬಿಟಲ್ ಆ್ಯಂಡ್ ದೀಸ್ ಎಲೆಕ್ಟ್ರಾನ್ಸ್ ಮಸ್ಟ್ ಹ್ಯಾವ್ ಅಪೋಸಿಟ್ ಸ್ಪಿನ್. ಸೊ ಒಂದು ಆರ್ಬಿಟಲಲ್ಲಿ 2 ಎಲೆಕ್ಟ್ರಾನ್ ಇರ್ಬೋದು, ಅವು ಅಪೋಸಿಟ್ ಸ್ಪಿನ್ ಇರಬೇಕು ಅಂತ ಹೇಳ್ತಾರೆ. ದಿಸ್ ಇಸ್ ಅಕಾರ್ಡಿಂಗ್ ಟು ಪೊಲೀಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್. ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟು ಬಿ ಫಿಲ್ಡ್ ಇನ್ ವೇರಿಯಸ್ ಆರ್ಬಿಟಲ್ಸ್ ಇಸ್ ರಿಸ್ಟ್ರಿಕ್ಟೆಡ್ ಬೈ ದಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಗಿವನ್ ಬೈ ಆಸ್ಟ್ರೇಲಿಯನ್ ಸೈಂಟಿಸ್ಟ್ ಪೌಲಿ 1926 ಅದನ್ನು ಕೊಡ್ತಾನೆ ಅವನು. ಬಟ್ ಅವ್ರ ಅಕಾರ್ಡಿಂಗ್ ಟು ಪೊಲೀಸ್ ಎಕ್ಸ್ಕ್ಲೂಸಿವ್ ಇದರಲ್ಲಿ ಏನಾಗುತ್ತೆ, ಈಚ್ ಆರ್ಬಿಟಲ್ ಕ್ಯಾನ್ ಹ್ಯಾವ್ 2 ಎಲೆಕ್ಟ್ರಾನ್ಸ್ ಅಪೋಸಿಟ್ ಸ್ಪಿನ್ ಅಂತ ಹೇಳ್ತೀವಿ. ಅದೇ ರೀತಿ ಹೂನ್ಸ್ ರೂಲ್ ಆಫ್ ಮಲ್ಟಿಪ್ಲಿಸಿಟಿ ತೊಗೊಳ್ತೀವಿ. ಈ ರೂಲ್ಸ್ ಏನು ಹೇಳುತ್ತೆ ಅಂದರೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಿಲಾಂಗ್ ಟು ದಿ ಆರ್ಬಿಟಲ್ ಆಫ್ ದಿ ಸೇಮ್ ಸಬ್ಶೆಲ್, ಸೊ ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಇನ್ ದಿ ಆರ್ಬಿಟಲ್ ಬಿಲಾಂಗಿಂಗ್ ಟು ದಿ ಸೇಮ್ ಸಬ್ಶೆಲ್ ಡಸ್ ನಾಟ್ ಟೇಕ್ ಪ್ಲೇಸ್ ಅಂಟಿಲ್ ಈಚ್ ಆರ್ಬಿಟಲ್ ಬಿಲಾಂಗಿಂಗ್ ಟು ಇಟ್ ದಟ್ ಸಬ್ಶೆಲ್ ಹ್ಯಾಸ್ ಗಾಟ್ 1 ಎಲೆಕ್ಟ್ರಾನ್ ಈಚ್. ಸೊ ಅವ್ರ ಅಕೌಂಟ್ ದಿ ಇದು ಎನರ್ಜಿ ಲೆವೆಲ್ ಇದ್ರ ಪ್ರಕಾರ ಲೋ ಎನರ್ಜಿ ಇರೋಂಥದ್ದು ಫಸ್ಟ್ ಫಿಲ್ ಆಗಬೇಕು, ಹೈ ಎನರ್ಜಿ ಇರೋಂಥದ್ದು ಹಾಗೆ ಫಿಲ್ ಆಗಬೇಕು. ಅದೇ ರೀತಿ ನಾವೀಗ ಯಾವುದೇ ಒಂದು ತೊಗೊಂಡ್ರೆ ನಮಗೆ ಕೆಟಗರಿ ಇರುತ್ತೆ, ಒಂದು ಲೋ ಎನರ್ಜಿಯಿಂದ ಹೈ ಎನರ್ಜಿಗೆ. ಸೊ ಅದ್ರ ಪ್ರಕಾರ ಅವ್ರು ಏನು ಮಾಡ್ತಾ ಇದ್ದಾರೆ, SPDF ಅಂತ ಅದನ್ನು ಆರ್ಬಿಟಲ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡ್ರು. ಅವ್ರೇನು ಹೇಳ್ತಾರೆ ಅಂದರೆ, ಎಕ್ಸಾಕ್ಟ್ಲಿ 2 ಆರ್ಬಿಟಲ್ಗೂ ಎಕ್ಸಾಕ್ಟ್ಲಿ ಸೇಮ್ ಎನರ್ಜಿ ಇದ್ದಾಗ ಸಿಂಗ್ಲಿ ಯು ಹ್ಯಾವ್ ಟು ಫಿಲ್ ಇಟ್, ಇನ್ನೂ ಉಳಿದ್ರೆ ಎಲೆಕ್ಟ್ರಾನ್ಸ್ನ ನೀವೇನು ಮಾಡಬೇಕಾಗತ್ತೆ, ಡಬಲ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಮೂರು ಪ್ರಿನ್ಸಿಪಲ್ಗಳನ್ನ ಇಟ್ಕೊಂಡು ನಾನು ಏನು ಮಾಡಬೇಕಾಗತ್ತೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೀಬೇಕಾಗತ್ತೆ. ವಾಟ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅನ್ ಆಟಮ್ ಇನ್ ಎ ವೇರಿಯಸ್ ಪಾತ್, ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಯೂಶ್ವಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎರಡು ನೊಟೇಷನಲ್ಲಿ ಮೆನ್ಷನ್ ಮಾಡ್ತೀವಿ, S to the power of A, P to the power of D, D to the power of C ಆ್ಯಂಡ್ ನ್ಯೂಟನ್ ಅಂತ ಹೇಳ್ತಾರೆ. ಸೊ ಆ ಥರ ಬೇಕಾದ್ರೆ ನೀವು ಮೆನ್ಷನ್ ಮಾಡ್ಕೋಬೋದು, ವೇರ್ ABC ಏನಿದೆಯಲ್ಲ ದಟ್ ಗೋಯಿಂಗ್ ಟು ಟೆಲ್ ಯು ದಿ ನಂಬರ್ ಆಫ್ ಚಾರ್ಜ್ ಏನಿರುತ್ತಲ್ಲ ಆ ಚಾರ್ಜ್ ಅದರಲ್ಲಿ ಹೇಳ್ತಾ ಹೋಗುತ್ತೆ. ಅದೇ ಥರ ಈಗ ಅಥವಾ ಆರ್ಬಿಟಲ್ ಡಯಾಗ್ರಾಮು ಬರೀಬೋದು. ಈ ರೀತಿ ನೀವೇನು ಮಾಡ್ಬೋದಾಗತ್ತೆ, ಹಾಕ್ಕೋಬೋದಾಗತ್ತೆ. SE, PB, DC ಇದ್ದರೆ ಅದೊಂದು ನೊಟೇಷನ್, ಇದು ಶಾರ್ಟ್ ಫಾರ್ಮ್ ಫಾರ್ ದಿ ಸಿಂಬಲ್ ಫಾಲೋಡ್ ಬೈ ದಿ ಸೂಪರ್ ಸ್ಕ್ರಿಪ್ಟ್ ನಂಬರ್ ವಿಚ್ ರೆಪ್ರೆಸೆಂಟ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಶೆಲ್. ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್ ಬರ್ತಿದ್ದೀನಿ ಅಂತ ಇಟ್ಕೊಂಡು, ಕಾರ್ಬನ್ ನಾನು ಏನು ಬರ್ತೀನಿ, ಸಿ ಬಂದ್ಬಿಟ್ಟು ಮೇಲ್ಗಡೆ 6 ಬರಿತೀನಿ, ದಟ್ ಇಂಡಿಕೇಟ್ಸ್ ದಟ್ ಇಟ್ ಗೋಯಿಂಗ್ ಟು ಹ್ಯಾವ್ 6 ಎಲೆಕ್ಟ್ರಾನ್ಸ್. ಆ ಎಲೆಕ್ಟ್ರಾನ್ಸ್ನ ಏನು ಮಾಡಬೇಕಾಗತ್ತೆ, ನಾನು ಅಕಾರ್ಡಿಂಗ್ ಟು ಎನರ್ಜಿ ಲೆವೆಲ್ನ ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಫಸ್ಟು 2 1S ಬರುತ್ತೆ, ಅದಾದಮೇಲೆ 2S ಬರುತ್ತೆ, 2S ಆದಮೇಲೆ 2P ಬರುತ್ತೆ. ಆ ಥರ ನೀವು ಏನು ಮಾಡಬೇಕಾಗತ್ತೆ, ಅದನ್ನು ಇನ್ನೇನು ಇನ್ಕ್ರೀಸಿಂಗ್ ಆರ್ಡರ್ ಅದನ್ನು ಬರ್ಕೊಳ್ತಾ ಹೋಗಬೇಕಾಗತ್ತೆ. ಏಕೆಂದ್ರೆ ಈಗ P2 ಬಂದಾಗ, P to the power of 2 ಇದ್ದಾಗ, ಪಿ ಆರ್ಬಿಟಲ್ಲಿ 2 ಎಲೆಕ್ಟ್ರಾನ್ ಇದೆ. ಆ 2 ಎಲೆಕ್ಟ್ರಾನ ನಾವು ಹೆಂಗೆ ಕನ್ಸಿಡರ್ ಮಾಡ್ಕೋಬೇಕು ಅಂತಂದರೆ, ಒಂದು PX ಇರ್ಬೋದು, ಇನ್ನೊಂದು PY ಇರ್ಬೋದು ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಈಗ ಸೆಕೆಂಡ್ ನೊಟೇಷನ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಕ್ಲೋರಿನ ತೊಗೊಂಡ್ರೆ ಏನು ಮಾಡ್ತೀನಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆಯಾ ಅದನ್ನು ಎಲ್ಲ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತಾ ಹೋಗ್ತೀನಿ. 1S2, 2S2, 2P6, 3S2, 3P5 ಆಗುತ್ತೆ. ಏಕೆನಿದೆ, ಯಾಕೆಂದರೆ ನಾನು 3P6 ಆಗಬೇಕಾಯಿತು, ಅಲ್ಲಿ ಏನಾಗ್ತಾ ಇದೆ, 3P5 ಆಗ್ತಾ ಇದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ, ಈ ಥರ ಬೇಕಾದ್ರೆ ನೀವು ಮೆನ್ಷನ್ ಮಾಡ್ಕೋಬೋದು, ಎಲ್ಲೆಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಇದೆ, ಹೇಗಾಗ್ತಿದೆ ಅಂತ. 1S ಅಲ್ಲಿ 2 ಎಲೆಕ್ಟ್ರಾನ್, ಈಚ್ ಆರ್ಬಿಟಲ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್, ಹಾಗಾಗಿ S ಆರ್ಬಿಟಲ್ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಪಿ ಆರ್ಬಿಟಲ್ಲಿ 6 ಎಲೆಕ್ಟ್ರಾನ್ಸ್ ಇರುತ್ತೆ. ಅದೇ ರೀತಿ D ಆರ್ಬಿಟಲ್ಗೆ ಬಂದರೆ ನೀವು 5 ಆರ್ಬಿಟಲ್ಸ್ ನಿಮಗೆ ಡಿವೈಡ್ ಆಗುತ್ತೆ.
ಸ್ಟೆಬಿಲಿಟಿ ಆಫ್ ದಿ ಕಂಪ್ಲೀಟ್ಲಿ ಫಿಲ್ಡ್ ಆ್ಯಂಡ್ ಆಫ್ ಫೀಲ್ಡ್ ಸಬ್ಸ್ಟೆನ್ಸ್, ಈಗ ಯಾವುದೋ ಒಂದು ನಾವು ಸ್ಟೆಬಿಲಿಟಿ ಕನ್ಸಿಡರ್ ಮಾಡ್ತಾ ಇರೋಣ, ಆಟಮ್ದು ಹೇಗಿದೆ ಇಲ್ವಾ ಅಂತ, ಅಥವಾ ಆಫ್ ಫೀಲ್ಡ್ ಕಂಪ್ಲೀಟ್ಲಿ ಫೀಲ್ಡ್ ಎಲೆಕ್ಟ್ರಾನ್ ಪ್ರಕಾರ ಏನಾಗುತ್ತೆ ಅಂತ. ಸೊ ಅದಕ್ಕೆ ನಾವೇನು ಅದು ಯಾಕೆ ಅಂತಂದರೆ, ದಟ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ ಪಾರ್ಷಿಯಲಿ ಫೀಲ್ಡ್ ಕಾನ್ಫಿಗರೇಷನ್ ಇನ್ ಡಿಜನರೇಟ್ ಆರ್ಬಿಟಲ್ ಅಂತ ಹೇಳ್ತೀವಿ. ಯಾಕೆ ಹಾಗಾಗತ್ತೆ ಅಂದರೆ, ಕ್ಯಾನ್ ಬಿ ಎಕ್ಸ್ಪ್ಲೇನ್ ಆನ್ ದಿ ಬೇಸಿಸ್ ಆಫ್ ಸಿಮಿಟ್ರಿ ಆ್ಯಂಡ್ ಎಕ್ಸ್ಚೇಂಜ್ ಎನರ್ಜಿ. ಸೊ ಅದು ಸಿಮಿಟ್ರಿ ಮೇಂಟೈನ್ ಆಗ್ತಾ ಇದೆಯಾ, ಎಕ್ಸ್ಚೇಂಜ್ ಆಫ್ ಎನರ್ಜಿ ಕರೆಕ್ಟ್ ಆಗ್ತಾ ಇದೆಯಾ, ಆ ಬೇಸಿಸ್ ಮೇಲೆ ನಾವೇನು ಇಷ್ಟ ಹೇಳ್ತೀವಿ, ಈವನ್ ದೋ ದೇರ್ ವಿಲ್ ಬಿ ಅನ್ ಎಕ್ಸೆಪ್ಷನ್. ಈಗ P3, P6, D5, D10, D7, D14 ಕಾನ್ಫಿಗರೇಷನ್ಸ್ ಏನಾದರೂ ಇದ್ದರೆ ಅವರು ಮೋರ್ ಸ್ಟೇಬಲ್ ಇದೆ ದ್ಯಾನ್ ದಟ್ ಆಫ್ P2, P5, D4, D9, F6 and F13. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಮಗೆ ಈಗ ಗೊತ್ತಾಯಿತು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆ್ಯನ್ ಆಟಮ್. ಸೊ ಅದು ಹೆಂಗೆ ಅರೇಂಜ್ ಮಾಡಬೇಕು, ಶೆಲ್ ಯಾವುದಿದೆ, ಸಬ್ಶೆಲ್ ಯಾವುದಿದೆ ಅದನ್ನು ನೋಡ್ಕೋಬೇಕು. ಅದಾದಮೇಲೆ ನೀವು ಏನು ಮಾಡಬೇಕಾಗತ್ತೆ, ಅಲ್ಲಿ ತೊಗೋಬೇಕಾಗತ್ತೆ. ಸೊ ಈಗ ನಾನು ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ 1s ಇದೆ, 1s1 ಇದೆ, ಇಲಿಯಮ್ಗಾದರೆ 2 ಇದೆ, 3 ಇದೆ. ಅದೇ ಥರ ಏನು ಮಾಡ್ತಾ ಹೋಗ್ತೀವಿ, ನಾವು ಫಿಲ್ ಮಾಡ್ಕೊಳ್ತಾ ಹೋಗ್ತೀವಿ. ಈ ಥರ ಬೇಕಾದ್ರೂ ಮಾಡ್ಬೋದು. ದಿಸ್ ಒನ್ ಏನಿದೆಯಲ್ಲ, ಸೂಪರ್ ಸ್ಕ್ರಿಪ್ಟ್ ಆಗಿ ಏನಿದೆಯಲ್ಲ, ದಟ್ ಇಂಡಿಕೇಟ್ ದಟ್ ಇಟ್ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ಇಲಿಯಮ್ಗಾದರೆ ಹೈಡ್ರೋಜನ್ಗಾದರೆ ಒಂದೇ ಒಂದು ಎಲೆಕ್ಟ್ರಾನ್ ಇದೆ, 1s1 ಬರಿತೀನಿ. ಹೀಲಿಯಮ್ಗಾದರೆ ಫಸ್ಟ್ ಇದು ಬರಿತೀನಿ. ನೆಕ್ಸ್ಟ್ ಲಿಥಿಯಂ ಬಂತು ಅಂತಂದರೆ 3 ಆಗತ್ತೆ, ಇದು ಬರ್ತೀನಿ. ನೆಕ್ಸ್ಟ್ ಬೆರಿಲಿಯಮ್ ಬಂದರೆ 4 ಇದೆ, 4 ಬರ್ತೀನಿ. ನೆಕ್ಸ್ಟ್ ಬೋರಾನ್ ಬಂದರೆ ಆ್ಯಕ್ಚುಲಿ 5 ಇರುತ್ತೆ, ಹಾಗಾಗಿ ಇಲ್ಲಿ 2 ಒಂದು ಆಯಿತು. ಸೊ ಯಾವ್ದಾರು ಆಗ್ಬೋದು, PX, PY, PZ ಯಾವ ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಬರೀತೀನಿ. ಆ ಥರ ಇನ್ನೊಂದು ತೊಗೊಂಡ್ರೆ ಈಗ ಕಾರ್ಬನ್ನ ತೊಗೊಳ್ಬೋದು, ನೈಟ್ರೋಜನ್ನು, ಆಕ್ಸಿಜನ್ನು, ಫ್ಲೋರಿನ್, ನಿಯಾನ್ ಎಲ್ಲ ತೊಗೋಬೋದು. ಸೊ ಇಲ್ಲೂ ಏನಾಗ್ತಾ ಹೋಗುತ್ತೆ, ಎಲ್ಲನೂ ನಾವೇನು ಮಾಡ್ತಾ ಹೋಗ್ತೀವಿ, 1s2, 2s2, 2p2 ಆ ಥರ ಹಾಕ್ಕೋಬೋದು, ಅಥವಾ 1s2, 2s2, 2p3 ಹಾಕ್ಕೋಬೋದು. ಆ ಥರ 1s2, 2s2, 2p2 ಹಾಕ್ಬೋದು. ಸೊ ಇಲ್ಲಿ ನನಗೆ ಡೌಟ್ ಇದೆ, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅವಾಗ ಕಾರ್ಬನ್ ಯೂಸ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ನೀವು ಅಲ್ಲಿ ನೋಡಿಕೊಂಡು ಮಾಡಬೇಕಾಗತ್ತೆ. ಸೊ ನಾನು ನಿಮಗೆ ಗೊತ್ತಾಗಲಿ ಅಂತ ಏನು ಮಾಡ್ತಾ ಇದ್ದೀನಿ, ಒಂದು ನಮ್ಮ ಮುಂಚೆ ಹೇಳಿದಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು 3 ಆ ರೂಲ್ ಏನಿದೆಯಲ್ಲ ಅದ್ರ ಪ್ರಕಾರ ಬರಿತಾ ಹೋಗ್ತೀವಿ. ಬಟ್ ದೇರ್ ವಿಲ್ ಬಿ ಅನ್ ಎಕ್ಸೆಪ್ಷನ್ ಇಫ್ ಯು ಹ್ಯಾವ್ ಎ ಹಾಫ್ ಫೀಲ್ಡ್ ಇತ್ತು, ಕಂಪ್ಲೀಟ್ಲಿ ಫೀಲ್ಡ್ ಇತ್ತು ಅಂದಾಗ ಅಲ್ಲೇನಾಗುತ್ತೆ, ಚೇಂಜ್ ಆಗುತ್ತೆ. ಎಕ್ಸೆಪ್ಷನ್ ತೊಗೊಂಡ್ರೆ ಕ್ರೋಮಿಯಂ ತೊಗೊಂಡ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 24 ಇದೆ. ಅದನ್ನು ಅರೇಂಜ್ ಮಾಡಿದಾಗ 1s2, 2s2, 2p6, 3s2, 3p6, 3d4, 4s2 ಬರುತ್ತೆ. ಆದರೆ ಆ್ಯಕ್ಚುಯಲ್ ಕಾನ್ಫಿಗರೇಷನ್ ಏನಾಗುತ್ತೆ ಅಂದರೆ 3d5, 4s1 ಆಗುತ್ತೆ. ಇದು ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂದರೆ, ಡಿಪೆಂಡಿಂಗ್ ಅಪಾನ್ ದಿ ಎನರ್ಜಿ. ಎನರ್ಜಿ ಲೋಯರ್ ಎನರ್ಜಿ ಇರುವಂಥದ್ದು ಫಸ್ಟ್ ಬರಬೇಕು, ಹೈಯರ್ ಎನರ್ಜಿ ಇರುವಂಥದ್ದು ಮೇಲ್ಗಡೆ ಬರ್ತಾ ಹೋಗಬೇಕು. ಅದಕ್ಕಂಗೆ ಅದು ಒಂದು ರೀಸನ್ನು. ಎರಡನೇದು ಏನಾಗುತ್ತೆ ಅಂದರೆ, ಆ ಫೀಲ್ಡು ಅಥವಾ ಕಂಪ್ಲೀಟ್ಲಿ ಫೀಲ್ಡ್ ಇದ್ದಾಗ ದೇ ಗೋಯಿಂಗ್ ಟು ಹ್ಯಾವ್ ಮೋರ್ ಸ್ಟೆಬಿಲಿಟಿ, ಹಾಗಾಗಿ ಅಲ್ಲೇನಾಗುತ್ತೆ 3d4, 4s2 ಆಗುತ್ತೆ. ಕಾಪರ್ಗೆ ತೊಗೊಂಡ್ರೆ ಎಕ್ಸ್ಪೆಕ್ಟೆಡ್ ಕಾನ್ಫಿಗರೇಷನು 3d9, 4s2 ಆಗಬೇಕು. ಆದರೆ ಇಲ್ಲೇನಾಗುತ್ತೆ ಅಂದರೆ 3d10, 4s1 ಆಗುತ್ತೆ. ಯಾಕಾಗುತ್ತೆ ಅಂದರೆ, ದಟ್ ಡಿಪೆಂಡ್ಸ್ ಅಪಾನ್ ದಿ ಕಾಪರ್ ಏನಿದೆಯಲ್ಲ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ನಾವು ಅದನ್ನು ಹೇಗೆ ತೊಗೊಂಡು ಬರ್ತೀವಿ, ಅವ್ರಿಗೆ ಯಾವ ರೀತಿ ಮಾಡ್ತೀವಿ. ಕಂಪ್ಲೀಟ್ಲಿ ಫೀಲ್ಡ್ ಇದೆಯಾ, ಆಫ್ ಫೀಲ್ಡ್ ಇದ್ದಾಗ ಸ್ಪೆಷಲ್ ಆಗಿರುವಂಥದ್ದು. ಇದ್ರ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೇಳ್ತಾರೆ, ನಿಮಗೆ ಗೊತ್ತಿರಬೇಕಾಗುತ್ತೆ. ಅಥವಾ ಏನಕ್ಕೆ ವ್ಯತ್ಯಾಸ ಆಗ್ತಿದೆ ಅಂದರೆ, ದಟ್ ಈಸ್ ಬಿಕಾಸ್ ಆಫ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ, ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಹೌ ಇಟ್ ಈಸ್ ಅರೇಂಜ್ಡ್ ಇನ್ ದಿ ಎಲೆಕ್ಟ್ರಾನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ, ನೀವು ಇದೆಲ್ಲ ವೆರಿ ಎಲಿಮೆಂಟ್ರಿ ಬೇಸಿಕ್ ಥಿಂಗ್ಸ್ ಹೈಸ್ಕೂಲಲ್ಲಿ ಓದಿರ್ತೀರ, ಆವಾಗ ಓದಿ ಅರ್ಥ ಮಾಡ್ಕೊಳ್ಳೋದು ಬೇರೆ ಆಗುತ್ತೆ, ಈಗ ಅರ್ಥ ಮಾಡ್ಕೊಳ್ಳೋದು ಬೇರೆ ಆಗುತ್ತೆ. ಸೊ ಬಿಲ್ ಬ್ರೇಸನ್ ಟೈಮ್ಲಿ ಟೋಲ್ಡ್ ದಟ್ ಪ್ರೋಟಾನ್ಸ್ ಗಿವ್ ದಿ ಗಿವನ್ ಆಟಮ್ ಇಟ್ಸ್ ಐಡೆಂಟಿಟಿ. ಸೊ ಆಟಮ್ ಪ್ರೋಟಾನ್ಸ್ ಏನು ಮಾಡುತ್ತೆ, ಆಟಮ್ಗೆ ಐಡೆಂಟಿಟಿ ಕೊಡುತ್ತೆ, ಅದು ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ದ ಎಲೆಕ್ಟ್ರಾನ್ಸ್ ಈಸ್ ಇಟ್ಸ್ ಪರ್ಸ್ನಾಲಿಟಿ. ಈಗ ಎಲೆಕ್ಟ್ರಾನ್ ಏನಿದೆಯಲ್ಲ ಅದರದ್ದು ಪರ್ಸ್ನಾಲಿಟಿ ಕೊಡ್ತಾ ಹೋಗುತ್ತೆ. ಸೊ ನಿಮಗೆ ಆಟಮಲ್ಲಿ ಏನಾಗಿದೆ, ಪ್ರೋಟಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ, ಮತ್ತು ನ್ಯೂಟ್ರಾನ್ಸ್ ಇದೆ. ನ್ಯೂಟ್ರಾನ್ಸ್ ನ್ಯೂಟ್ರಲ್ ಆಗಿದೆ, ಪ್ರೋಟಾನ್ಸ್ ಏನಾಗುತ್ತೆ ಪಾಸಿಟಿವ್ಲಿ ಚಾರ್ಜ್ ಇದೆ, ಎಲೆಕ್ಟ್ರಾನ್ಸ್ ಏನಾಗುತ್ತೆ ನೆಗೆಟಿವ್ಲಿ ಚಾರ್ಜ್ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಅದರದ್ದು ಐಡೆಂಟಿಟಿ ನಾನು ಹೇಳಬೇಕು, ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಅದು ಯಾವುದಕ್ಕೆ ಸಾಧ್ಯ, ಪ್ರೋಟಾನ್ಗೆ ಸಾಧ್ಯ. ಸೊ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ ಅಂದರೆ, ಪರ್ಸ್ನಾಲಿಟಿ, ನಮ್ಮದು ಪರ್ಸ್ನಾಲಿಟಿನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಮಿಸ್ಟ್ರಿ ವರ್ಲ್ಡ್. ಕೆಮಿಸ್ಟ್ರಿ ಕಷ್ಟ ಅಂತ ಅಂದ್ಕೊಂಡಿರ್ತೀರ, ಆದರೆ ಅಷ್ಟು ಕಷ್ಟ ಇರಲ್ಲ. ಈಸಿಯಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮಗೆ ಅರ್ಥ ಮಾಡಿಕೊಂಡು ಓದೋಕ್ಕೆ ಶುರು ಆಗುತ್ತೆ. ಸೊ ಆಮೇಲೆ ಯಾವುದೇ ಒಂದು ನೀವು ಮಾಡಿದಾಗ, ಹೌ ಇಟ್ ಈಸ್ ರಿಲೇಟೆಡ್ ಟು ಅವರ್ ಡೇ ಟು ಡೇ ಲೈಫ್, ನಾವು ಇದನ್ನು ಡೇ ಟು ಡೇ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ, ಯಾವಾಗ ಯೂಸ್ ಮಾಡ್ಬೋದು, ಯಾಕೆ ಯೂಸ್ ಮಾಡಬೇಕು, ಅದನ್ನು ಲಿಂಕ್ ಮಾಡಿ ನಿಮಗೆ ಹೇಳ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು.